ನಮಸ್ಕಾರ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ನೋಡಿ ಬಿಳಿ ಗಡ್ಡ ಏಜ್ ಆದ್ಮೇಲೆ ಒಂದು ಡಿಗ್ನಿಟಿ ಕೊಡತ್ತಂತೆ ಬಹಳ ಜನಕ್ಕೆ ಗೊತ್ತಿರ್ಲಿಲ್ಲ ನಮ್ಮ ಅಮಿತಾಬ್ ಬಚ್ಚನ್ ಕೌನ್ ಬನೇಗ ಕರೋಡ್ಪತಿಲಿ ಬಿಟ್ಟ ಮೇಲೆ ವಲ್ಲೀಶ್ ಅಂತ ಅವರೆಲ್ಲ ಕಾಪಿ ಮಾಡಿದ್ರು ಆದ್ರೆ ನಮ್ಮ ಜನಪದ ಕವಿ ಅವತ್ತೇ ಅದನ್ನ ಹೇಳಿದ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡಿಗರ ನಗು ಮತ್ತು ಅಂದ ಮತ್ತು ಅಂದ ಒಂದೇ ವಿನಂತಿ ನಾನು ಪ್ರೇಕ್ಷಕರಿಗೆ ಕಾಣಿಸ್ತಾ ಇದ್ದೀನಿ ಪ್ರೇಕ್ಷಕರು ನನಗೆ ಕಾಣಿಸ್ತಾ ಇಲ್ಲ ದಯಮಾಡಿ ಅವ್ರಿಗೆ ಸ್ವಲ್ಪ ಲೈಟ್ ಕೊಡಿ ಹಾ ಥ್ಯಾಂಕ್ ಯು ಮಧ್ಯಾಹ್ನ ಎರಡೂವರೆಗೆ ರೆಡಿಯಾಗಿ ಬಂದೆ ಇಷ್ಟೊತ್ತಾಗತ್ತೆ ಅಂತ ಗೊತ್ತಿದ್ರೆ ನಾನು ಇನ್ನೆರಡು ಸೀರೆ ಎಕ್ಸ್ಟ್ರಾ ತರ್ತಾ ಇದ್ದೆ ಎಂ ಸಿ ಮಾಡೋ ವೀಣನ್ ನೋಡಿ ಹೊಟ್ಟೆ ಉರಿತು ಕಾಸ್ಟ್ಯೂಮ್ ಚೇಂಜ್ ಏನು ಮೋಸ ರೀ ನಾನು 6 ಮತ್ತು 7ನೇ ತಾರೀಕು ಬಾಸ್ಟನ್ ಕನ್ನಡ ಕೂಟದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದು ಮುಗಿದ ಮೇಲೆ ನನ್ನ ಗಂಡನಿಗೆ ಫೋನ್ ಮಾಡಿದಾಗ ಹೇಳಿದೆ ಐ ಆನೆಸ್ಟ್ಲಿ ಮಿಸ್ಡ್ ಯು ತುಂಬ ಮಿಸ್ ಮಾಡಿಕೊಂಡೆ ಮದುವೆ ಆಗಿ 23 ವರ್ಷ ಆದಮೇಲೆ ಹೆಂಡತಿ ಬಾಯಲ್ಲಿ ಗಂಡನ ಮಿಸ್ ಮಾಡಿಕೊಂಡೆ ಅಂದರೆ ಎಂಥ ಗಂಡಂಗೂ ಥ್ರಿಲ್ ಅನಿಸುತ್ತೆ ಅಲ್ವಾ ನನ್ನ ಗಂಡ ಹೌದಾ ಅಷ್ಟೊಂದು ನೆನಪು ಮಾಡ್ಕೊಂಡ್ಯ ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿರಲಿಲ್ಲ ಅಂದರು ಅದು ಹಾಗಲ್ಲ ಹಾಳ ಸೀರೆ ಉಟ್ಕೊಳ್ಳುವಾಗ ನೆರಿಗೆ ಸರಿ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ ಗೊತ್ತು ಬಹಳ ಜನ ಅನುಭವಸ್ತ್ರು ಇವತ್ತು ಹೆಂಡತಿರಿಗೆ ಹೆಲ್ಪ್ ಮಾಡಿದ್ದೀರಾ ಅಂತ ಖುಷಿ ಆಯ್ತು ಊಟ ಮಾಡಿ ಬಂದಿದ್ದೀರಾ ಇವತ್ತು ಒಂದು ದಿವಸ ಭಾರತೀಯರಾಗೆ ಯೋಚನೆ ಮಾಡಿ ಅಮೆರಿಕನ್ ಸ್ಟೈಲಲ್ಲಿ ಮಾಡಿದ್ರೆ 8:30 ನಿದ್ದೆ ಬಂದ್ಬಿಡುತ್ತೆ ಪೂರ್ತಿ ಕನ್ನಡಿಗರಾಗಿ ನಾವು ಕನ್ನಡಿಗರು ಕುಕ್ಕರ್ ಕೂಗ್ಸದೆ ರಾತ್ರಿ 10:00 ಅಲ್ವಾ ಇವತ್ತು ಒಂದು ದಿವಸ ಅದು ನನ್ನ ಕಾರ್ಯಕ್ರಮದಲ್ಲಿ ನಮ್ದು ಒಂದೇ ವಿನಂತಿ ನೀವು ಇಲ್ಲಿಯ ಲೈಫ್ ಸ್ಟೈಲಲ್ಲಿ ಇಲ್ಲಿ ಕೂತು ನನ್ನ ಪ್ರಸಂಗಗಳು ಕೇಳಿದ್ರೆ ಖಂಡಿತ ನಿಮಗೆ ನಗಕ್ಕಾಗಲ್ಲ ನನ್ನ ಜೊತೆ ನೀವು ಇಂಡಿಯಾಗೆ ವಾಪಸ್ ಬರ್ತಾ ಇದ್ದೀರಾ ಭಾರತಕ್ಕೆ ಬರ್ತಾ ಇದ್ದೀರಾ ಮುಂದಿನ 1 ಗಂಟೆಗಳ ಕಾಲ ನಾವು ನೀವು ಭಾರತಕ್ಕೆ ಹೋಗೋಣ ಕರ್ನಾಟಕಕ್ಕೆ ಹೋಗೋಣ ಹಳ್ಳಿ ಹಳ್ಳಿಗೆ ಹೋಗೋಣ ಒಪ್ಪದಾದ್ರೂ ಒಂದು ಚಪ್ಪಾಳೆ ಬಹಳ ಸ್ಮಾರ್ಟ್ ನೀವು ಮುಂದಿನ 1 ತಾಸು ಅಂದ್ಕೊಳ್ಳೆ ಕೆಲವರು ಇಲ್ಲಿ ಕೂತವರು ಬಾಗ್ಲತ್ರ ಹೋಗ್ಬಿಟ್ರು ಬಹಳ ಒಂಥರ ಡಿಗ್ನಿಫೈಡ್ ಆಗಿ ಅಲ್ಲಿಂದ ಹಾಗೆ ಎಕ್ಸಿಟ್ ತಗೋಬಹುದು ನಮಗೇನ್ ಬೇಜಾರಿಲ್ಲ ನಾನು 16 ವರ್ಷ ಲೆಕ್ಚರರ್ ಕೆಲಸ ಮಾಡಿದ್ದೀನಿ ತೂ ಕಳಿಸುವ ಆ ಕಳಿಸುವ ಎಲ್ಲ ಪ್ರೇಕ್ಷಕರಿಗೂ ನಾವು ನೋಡಿರ್ತೀವಿ ನಮ್ಮ 2ನೇ ಭೇಟಿ ಇದು ಕಳೆದ ಬಾರಿ ಬಂದಾಗ ಸನ್ನಿವೇಲು ಟೆಂಪಲ್ ನಲ್ಲಿ ನಾನು ನಿಮ್ಮನ್ನು ನೋಡುವಂತಹ ಅವಕಾಶ ಸಿಕ್ಕಿತ್ತು ಒಂದೇ ಒಂದು ಹೊಟ್ಟೆಕಿಚ್ಚು ನನಗೆ ಇಲ್ಲಿಯ ಹೆಣ್ಮಕ್ಳ ಬಗ್ಗೆ ಅದ್ ಎಷ್ಟು ಸುಂದರವಾಗಿ ಆ ಫಿಗರ್ಗಳನ್ನ ಹಾಗೆ ಮೇಂಟೈನ್ ಮಾಡಿದೀರಲ್ಲ ನಮಗ್ಯಾಕಾಗಲ್ಲ ನಾನು ಉತ್ತರ ಕರ್ನಾಟಕ ಕಡೆ ಹೋದಾಗ ನಮ್ಗೊತ್ತು ಗಂಡಂದ್ರದ್ದು ಭಿನ್ನಾಭಿಪ್ರಾಯ ಇದೆ ನೀವು ಓ ಅನ್ನೋದೇ ಬೇಡ ನಂಗೆ ಅರ್ಥ ಆಗತ್ತೆ ನಾ ಫಿಗರ್ ಬಂದ ಬಗ್ಗೆ ಮಾತಾಡಿದಾಗೆಲ್ಲ ಯಾರು ಅವ್ರ ಹೆಂಡತಿ ಫಿಗರ್ ಅವ್ರ ಕಣ್ಣು ಮುಂದೆ ಬರಲ್ಲ ಅದು ಯೂನಿವರ್ಸಲ್ ಪ್ರಾಬ್ಲಮ್ ಅದು ಬಂಧುಗಳೇ ನಿಮ್ ನಗು ನಿಮ್ ಚಪ್ಪಾಳೆ ನಿಮ್ ಖುಷಿ ನನಗೆ ಎನರ್ಜಿ ಕೊಟ್ಟಿದೆ ಯಾಕೆ ಅಂದ್ರೆ ಕಾರ್ಯಕ್ರಮಕ್ಕೆ ಮುಂಚೆನೆ ಊಟ ಮಾಡಿದ್ರೆ ನನ್ನ ಭಾಷಣಕ್ಕೆ ನಾನೇ ನಿದ್ದೆ ಮಾಡಬೇಕು ಅಂತ ಹೇಳಿ ನಾನು ಊಟ ಮಾಡಿಲ್ಲ ಆದ್ರೆ ನಂದು ಒಂದೇ ವಿನಂತಿ ಟಿಪಿಕಲ್ ಕರ್ನಾಟಕದವರಾಗಿ ಖುಷಿಯಾಗಿ ನಗ್ರಿ ನಗು ಬಂದಾಗೆಲ್ಲ ಚಪ್ಪಾಳೆ ತಟ್ಕೊಂಡು ನಗ್ರಿ ಮತ್ತೂ ಖುಷಿಯಾದ್ರೆ ಮುಂಚೆ ಹೇಳ್ತಿದ್ದ ಈಗ ಸೆನ್ಸಾರ್ ಮಾಡಿದ್ದೀನಿ ಪಕ್ಕದವ್ರಿಗೆ ಬಡ್ಕೊಂಡು ನಗ್ರಿ ಅಂತ ಈಗ ಹೇಳಲ್ಲ ಅಯ್ಯೋ ಇಂಡಿಯಾದಲ್ಲಿ ಒಂದ್ಸಲ ಯಾರೋ ಗಂಡ ಯಾರೋ ಹೆಂಡತಿ ಹೊಡ್ಕೊಂಡು ನಕ್ಬಿಟ್ಟ ಅವ್ರನ್ನ ರಿಪೇರಿ ಮಾಡಕ್ 1 ಗಂಟೆ ಬೇಕಾಯ್ತು ನಮ್ಗೆ ನಾವು ಅದಕ್ಕೆ ನನ್ನನ್ನು ಬಹಳ ಸಲ ಕೇಳ್ತಾರೆ ಮೇಡಮ್ ಮೈಕ್ ಸಿಕ್ಕಿದ್ರೆ ಪಟ್ 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 ಅಂತ ಮಾತಾಡ್ತಿರಲ್ಲ ಹೆಂಗೆ ಇದು ನೀವು ರೆಡಿ ಆಗ್ತೀರಾ ನಾವು ರೆಡಿ ಆಗೋದು ಇಷ್ಟೇ ನಮ್ಗೆ ಯಾರು ಟಿಪ್ಸ್ ಕೊಡ್ತಾರೆ ಅಂದ್ರೆ ನಮ್ಮ ಪ್ರೇಕ್ಷಕರೇನು ಈ ಮಕ್ಕಳಿದಾರಲ್ಲ ಇವರೇ ಅದ್ಭುತವಾಗಿ ಟಿಪ್ಸ್ ಕೊಡೋದು ನಾನು ಯಾವ ಜೋಕ್ ಪುಸ್ತಕ ಓದಕ್ ಹೋಗಲ್ಲ ಸಿಡಿ ನೋಡ್ಬೇಕಾಗಿಲ್ಲ ನನ್ನ ಬದುಕಿನ ಅನುಭವ ಯಾಕೆಂದ್ರೆ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಈ ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಂಡ್ಮೇಲೆ ಬಹಳ ವಿಭಿನ್ನ ಅನುಭವ ಆಯ್ತು ನನಗೆ
ಅದನ್ನ ಜನರ ಮುಂದಿಟ್ಟೆ, ಜನ ಎಂಜಾಯ್ ಮಾಡಿದ್ರು. ನೋಡಿ ಇಲ್ಲಿ ಬಂದ್ರೆ ನೀವೆಲ್ಲ ಬಹಳ ವಿದ್ಯಾವಂತರು, ಸೊಫೆಸ್ಟಿಕೇಟೆಡ್ ಬಿಹೇವಿಯರು. ಅಯ್ಯೋ, ವಿ ಲವ್ ಯುವರ್ ಶೋಸ್ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ನಮ್ಗೆಲ್ಲ ಬಹಳ ಇಷ್ಟ. ನಾವು ನಿಮ್ದು ಉದಯ ಟಿ ವಿ ಹರಟೆ ಅಂದ್ರೆ ಕಾಯ್ತಾ ಇರ್ತೀವಿ. ನಿಮ್ಮ ಎಕ್ಸ್ಪ್ರೆಷನ್ ಸ್ಟೈಲೇ ಬೇರೆ. ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಹೋಗ್ತೀನಿ ನಾನು ಕಾರ್ಯಕ್ರಮ ಮಾಡೋದಕ್ಕೆ. ಆ ಹಳ್ಳಿ ಹೆಂಗಸರು ನಿಮ್ಮಷ್ಟೇ ನನ್ನನ್ನು ಪ್ರೀತಿಸ್ತಾರೆ, ಆದ್ರೆ ನಿಮ್ಮ ಹಾಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನಾನು ಕಾರ್ ಇಳಿತಿದ್ದಂಗೆ ಓಡ್ ಬಂದು ನನ್ನ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಮುಕ್ಬಿಡ್ತಾರೆ. ನನಗೆ ಹಾಳದ್ ಎಲ್ಲ ಬೆರಳಿಗೂ ಉಂಗ್ರ ಹಾಕೊಳ್ಳೋ ಶೋಕಿ ಇತ್ತು, ಈಗ ಬಿಟ್ಬಿಟ್ಟೆ. ಅವರು ಹಳ್ಳಿ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್, ಅವರು ಕೆಲಸ ಮಾಡಿರ್ತಾರೆ, ಫಿಸಿಕಲಿ ಬಹಳ ಸ್ಟ್ರಾಂಗ್. ನಾವು ಹೊರಗಡೆ ಸ್ಟ್ರಾಂಗ್, ಪಿಲ್ಲರ್ಗಳು ವೀಕ್ ನಮ್ದು. ಅವ್ರ ಹಿಂಗೆ ಬೆರಳು ಅದ್ಬಿದ್ರೆ ಈ ಉಂಗ್ರಗಳು ಒತ್ತುಬಿಟ್ಟು ಒಂದೊಂದು ಬೆರಳು ಇಶಿಸ್ಲಪ್ಪ ಊದ್ಕೊಂಬಿಡೋದು. ಅದಕ್ಕೆ ಈಗ ಆ ಶೋಕಿ ಬಿಟ್ಟೆ. ಇನ್ ಕೆಲವು ಹಳ್ಳಿಗಳಿಗೆ ಹೋದಾಗ ಎಷ್ಟು ಪ್ರೀತಿಯ ಹೆಣ್ಮಕ್ಳಿಗೆ, ನಿಮ್ಮ ಹಾಗೆ ಪಾಪ ತುಂಬಾ ಸ್ಟೈಲಿಶ್ ಆಗಿ ಹೇಳಕ್ ಬರಲ್ಲ, ಆದ್ರೆ ಪ್ರೀತಿ ಇದೆಯಲ್ಲ, ಓಡ್ ಬರ್ತಾರೆ. ಅಯ್ಯೋ ಸುಧಾ ಬರ್ಗರ್ ಮೇಡಮ್, ನಮ್ಮ ಯಜಮಾನ್ರಿಗೆ ನೀವು ಅಂದ್ರೆ ಪ್ರಾಣ. ಅಯ್ಯೋ ಕೃಷ್ಣ, ರಾಮ ಅಲ್ಲ, ನನ್ನ ಸಮಸ್ಯೆ ನನ್ ಜೊತೆ ನನ್ ಗಂಡ ಬಂದಿರೋರು, ಆಯಪ್ಪ ಮುಖ ಊದಿಸ್ಕೊಂಬಿಡೋರು. ತಿರ್ಗಾ ರಿಪೇರಿ ಮಾಡಕ್ ಮೂರ್ ದಿನ ಬೇಕು, ನಾಲ್ಕನೇ ದಿನ ಶೋಗಾದ್ರೆ ಮತ್ತದೇ ಗೋಳು. ಅಯ್ಯೋ ನಮ್ಮ ಯಜಮಾನ್ರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ಅದಕ್ಕೆ ಈಗ ಬುದ್ಧಿವಂತಿ ಆಗಿದ್ದೀನಿ, ಎಲ್ಲೂ ಯಜಮಾನ್ರು ಕರ್ಕೊಂಬರಲ್ಲ. ವಿ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನಾವು ಎಲ್ಲಿ ಪಾಠ ಕಲಿತೀವಿ, ಅನುಭವದಿಂದ ಪಾಠ ಕಲಿತೀವಿ. ಅದು ಯಾವ ದೇಶದ, ಯಾವ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು ಅಷ್ಟೇ. ಇನ್ನು ನಮ್ಮ ಶೋಸ್ದೆಲ್ಲ ಬಹಳ ಮಜಾ ಇರುತ್ತೆ. ನಮ್ಮ ಕಾರ್ಯಕ್ರಮಗಳು ಬಹಳ ಸಲ ಬುಕ್ ಆಗೋದು ಫೋನ್ ಮೂಲಕ. ಎಲ್ಲರೂ ಬಂದು ಪರ್ಸನಲ್ ಆಗಿ ಭೇಟಿ ಆಗ್ಲಿಕ್ಕಾಗಲ್ಲ, ಫೋನ್ ಮಾಡ್ತಾರೆ. ನಮ್ಮ ಕೆಲವು ಅಭಿಮಾನಿಗಳು ಅವ್ರು ನೋಡಿ, ಅದಕ್ಕೆ ಹೇಳೋದು ಕನ್ನಡ ತುಂಬ ಸುಂದರವಾದ ಭಾಷೆ. ಕನ್ನಡ ಭಾಷೆಗೊಂದು ಲಾಲಿತ್ಯ ಇದೆ, ಸಂಗೀತ ಇದ್ದಾಗದು. ಆದ್ರೆ ಅದನ್ನ ಸರಿಯಾಗಿ ಪ್ರಯೋಗ ಮಾಡಿದ್ರೆ, ಕೆಲವರಿಗೆ ಭಾಷಾ ಪ್ರೀತಿ ಇರುತ್ತೆ ಆದ್ರೆ ಎಡವಟ್ಟು ಪ್ರಯೋಗದಲ್ಲಿ. ಕೆಲವ್ರು ಫೋನ್ ಮಾಡ್ತಾರೆ, ಪಾಪ ಅಲ ಸುಧಾ ಬರ್ಗರ್ ಮೇಡಮ್ಮ, ಹೌದು ನಮಸ್ಕಾರ ಹೇಳಿ. ಮೇಡಮ್ ಅವರೇ, ಅಕ್ಟೋಬರ್ 8ನೇ ತಾರೀಕು 5 ಗಂಟೆಗೆ ಸಾಯಂಕಾಲ ಫ್ರೀಯಾಗಿ ಸಿಗ್ತೀರಾ? ಬಡ್ಡಿ ಮಗನೇ, ಕಾಸು ಕೊಟ್ರೆ ಪ್ರೋಗ್ರಾಮ್ ಮಾಡೋದ್ ಕಷ್ಟ. ನಾನು ಫ್ರೀಯಾಗಿ ಸಿಗ್ತೀರಾ ಅಂದ್ರೆ ಏನರ್ಥ? ಎಡವಟ್ಟು ಪಾಪ, ಭಾಷೆ ಅಷ್ಟೇ, ಮಾವನೇ ಒಳ್ಳೇದು. ಹೌದು, ಎಕ್ಸ್ಪ್ರೆಷನ್ ಸ್ಟೈಲ್ ಬೇರೆ ನೋಡಿ. ಅನುಭವಸ್ರು ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ. ಇನ್ನು ಕೆಲವು ಸಲ ಬಹಳ ಪ್ರೀತಿಯಿಂದ, ನನಗೆ ವಿಭಿನ್ನವಾದ ಅನುಭವ ಆಯ್ತು ನನ್ನ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ. ಅದನ್ನ ಸುಮ್ಮನೆ ಜನರ ಮುಂದಿಟ್ರೆ ಜನ ಖುಷಿ ಪಟ್ರು. ಹೊಳಲು ಅಂತ ಒಂದು ಸಣ್ಣ ಹಳ್ಳಿ ಇದೆ ಶಿವಮೊಗ್ಗದ ಹತ್ರ, ಒಂದು ಗ್ರಾಮ ಅದು. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನ ಉಪನ್ಯಾಸಕ್ಕೆ ಕರೆದಿದ್ರು, ಹಾಸ್ಯ ಭಾಷಣಕ್ಕೆಲ್ಲ ಉಪನ್ಯಾಸಕ್ಕೆ ಕರೆದಿದ್ರು. ಆ ಕಾರ್ಯಕ್ರಮದ ಆಶೀರ್ವಚನ ತರಳಬಾಳು ಜಗದ್ಗುರುಗಳು ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಅವ್ರದ್ದು. ಸಾಧಾರಣ ನಿಮಗೆಲ್ಲ ಗೊತ್ತು, ಸ್ವಾಮೀಜಿಗಳು ಬರೋ ವೇದಿಕೆ ಅಂದ್ರೆ ಅವ್ರು ಬರೆದ ಕಾರ್ಯಕ್ರಮ ಚಾಲೂ ಮಾಡಲ್ಲ, ಯಾರನ್ನು ಸ್ಟೇಜ್ ಮೇಲೆ ಕೂರಿಸಲ್ಲ, ಅದು ಅಷ್ಟೊಂದು ಸೂಕ್ತ ಅಲ್ಲ. ನಾನು 10 ಗಂಟೆ ಅಂದ್ರೆ ಕರೆಕ್ಟ್ ಆಗಿ ಬೆಳಗ್ಗೆ 10 ಗಂಟೆಗೆ ಹೋದೆ. ಓಪನ್ ಏರ್ ಸ್ಕೂಲಿನ ಫೀಲ್ಡ್ ಅದು, ಒಂದು 8,000 ಜನ ಸೇರಿದ್ರು. ಒಂದು ಶಾಮಿಯಾನ ಕೆಳಗೆ ಮೇಡಮ್ ಕುತ್ಕೊಳ್ಳಿ, ಗುರುಗಳು ಬಂದ್ಮೇಲೆ ಕಾರ್ಯಕ್ರಮ ಶುರು ಮಾಡ್ತೀವಿ. ನಾನು ನನ್ನ ಗಂಡ ಕುತ್ಕೊಂಡ್ವಿ. ಹಳ್ಳಿ ಮಕ್ಕಳು, ಒಂದಷ್ಟು ಹುಡುಗಿರು, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗಿರು ನನ್ನನ್ನು ಟಿವಿಲಿ ನೋಡಿದ್ದಾರೆ, ಮಾತಾಡಿಸ್ಬೇಕು ಅಂತ ಆಸೆ, ಪಾಪ ಸಂಕೋಚ, ಹಿಂಗೆಲ್ಲ ಅನ್ಕೊಂಡ್ ಬಂದ್ರು. ನೀನು ಕೇಳ ಸುಮ್ಮನೆ ಹೇಳಿಬೇಡ, ಇವೆಲ್ಲ ನಡೀತು ನನ್ನ ಎದುರಿಗೆ. ಆಮೇಲೆ ಆಂಟಿ ಆಂಟಿ, ಟಿವಿಲಿ ಬರೋದು ನೀವೇ ಅಲ್ವಾ? ಹೌದು ಮಕ್ಕಳ, ನಾನೇ. ಇನ್ನೊಬ್ಳು ಆಂಟಿ, ನಿನ್ನ ಹೆಸರೇನು? ನನ್ನ ಹೆಸರು ಸುಧಾ ಅಂತ. ಅವಳು ಪಕ್ಕ ಇದ್ದಾಳು, ಆಂಟಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಕ್ಕಳ, ಇಷ್ಟೊಂದು ಬಣ್ಣ ಹಚ್ಕೊಂಬಂದ್ರೆ ಎಲ್ಲರೂ ಚೆನ್ನಾಗೆ ಕಾಣ್ತಾರೆ ಬಿಡಲೇ ಅಂದ್ಲು ಒಬ್ಳು. ಗಾಬರಿ ಬಡ್ದೋಗ್ಬಿಟ್ಟೆ. ನನ್ನ ಗಂಡ ಸುಮ್ಮನಿರ್ಬೇಕು ತಾನೆ, ಪಕ್ಕ ಇರೋರು ಕಟ್ಕೊಂಡು 20 ವರ್ಷ ಆಯ್ತು, ನನಗೆ ಧೈರ್ಯ ಎಲ್ಲ ಹೇಳಕ್ಕೆ ಅಂದ್ರು. ಅಲ್ಲಿ ಕನ್ಫರ್ಮ್ ಆಯ್ತು ಮೇಕಪ್ ಜಾಸ್ತಿ ಆಗಿದೆ. ಆಮೇಲೆ ನಾನು ಮೆಲ್ಲಕ್ಕೆ ಟಿಶ್ಯೂ ತೆಗೆದು ಹಿಂಗೆಲ್ಲ ಅನ್ಕೊಂಡು ಡಲ್ ಮಾಡಿಕೊಂಡೆ ಮೇಕಪ್ಪು.
ಅಷ್ಟೊತ್ತಿಗೆ ಆ ಮಕ್ಕಳು ಹೋದ್ರು, ಮತ್ತೆ ಆಂಕರ್ ಪಾಪ ಎಂ ಸಿ ಮಾಡೋರು ಅನೌನ್ಸ್ ಮಾಡ್ತಿದ್ರು, ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಗುರುಜಿಗಳು ಬರಲಿದ್ದಾರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸುಧಾ ಬರ್ಗುರು ಅಲ್ಲಿದ್ದಾರೆ, ಹಿಂಗೆ ತೋರಿಸ್ತಾ ಇದ್ರು. ಅಷ್ಟೊತ್ತಿಗೆ ಒಂದಷ್ಟು ಹುಡುಗರ ಗುಂಪು ಬಂತು, ದಯವಿಟ್ಟು ಮಕ್ಕಳ ಗಲಾಟೆ ಸ್ವಲ್ಪ ಪ್ಲೀಸ್ ನೋಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಆಗುತ್ತೆ ಪ್ಲೀಸ್. ಆ ಹುಡುಗರ ಗುಂಪು ಬಂದಿದ್ದು ಎಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹುಡುಗರೇನೆ, ಅವರು ಹಳ್ಳಿ ಶಾಲೆಯಲ್ಲಿ ಓದೋ ಹುಡುಗರು. ನಾನು ಆಂಟಿ ಈಗ ಬಂದ್ರಾ, ಏ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು ನೀವು, ಏನು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಹ್ಞೂ ಕಂಡ್ರೋ, ಬಂದು 10 ನಿಮಿಷ ಆಯಿತು. ಇವ್ರು ಯಾರು, ನಿಮ್ಮ ಗಂಡನಾ? ಹ್ಞೂ ಅಂದೆ. ಪ್ರೋಗ್ರಾಮ್ ಮುಗಿಯೋ ಗಂಟ ಇಲ್ಲ ಇರ್ತೀರೋ ಹೊಂಟಾಯ್ತಿರೋ ಅಂದ್ರೆ, ನಾನು ಒಬ್ಬ ಅತಿಥಿ, ಉಪನ್ಯಾಸಕ್ಕೆ ಕರೆದಿದ್ದಾರೆ, ಇರ್ಬೇಕು ತಾನೆ? ಇಲ್ಲಪ್ಪ, ಪ್ರೋಗ್ರಾಮ್ ಮುಗಿಯೋ ತನಕ ನಾ ಇಲ್ಲೇ ಇರ್ತೀನಿ. ಆಂಟೆ ಹಂಗಾದ್ರೆ ಗುರುಗಳು ಬಂದಾಗ ಇವತ್ತು ನಾವೇ ಎಲ್ಲ ಪ್ರಾರ್ಥನೆ ಮಾಡೋದು, ಅಲ್ಲಿಗಂಟ ನಮ್ಮ ಚಪ್ಪಲಿ ನೋಡ್ಕೋ ಆಂಟಿ. ಚಪ್ಪಲಿ ನೋಡೋದು ಹೇಳಕ್ಕೆ ಈ ಬಡ್ಡಿ ಮಕ್ಳು ಇಷ್ಟು ಪ್ರಶ್ನೆ ಕೇಳಬೇಕೇನ್ ನನಗೆ? ನೀವು ನಂಬ್ತಿರೋ ಬಿಡ್ತಿರೋ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ 50 ಜೊತೆ ಚಪ್ಪಲಿ ನನ್ನ ಸುತ್ತ. ನನ್ನ ಗಂಡ ತಕ್ಷಣ ನಾನು ಅಲ್ಲಿರ್ತೀನಿ ಅಂತ ಎದ್ದೋಗ್ಬಿಟ್ರು. ನಾವು ಒಬ್ಳೆ, ಆಮೇಲೆ ಅಲ್ಲಿ ಹೆಣ್ಮಕ್ಳು ಹೆಂಗಸರೆಲ್ಲ ಬರ್ತಾರೆ, ಅವರು ದೀಪ ಆರತಿ ಕಳಶ ಎಲ್ಲ ತೊಗೊಂಬರ್ತಾರೆ. ಸ್ವಾಮೀಜಿಗಳು ಬರ್ತಾರೆ ಅಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಕ್ಕೆ. ಅವರಿಗೆ ಚಪ್ಪಲಿ ಸೇಫ್ ಆಗಿರೋದೊಂದು ಜಾಗ ಬೇಕಿತ್ತು. ಇಷ್ಟೊಂದು ಚಪ್ಪಲಿ ನನ್ನನ್ನು ಮಧ್ಯೆ ನೋಡಿ ಖುಷಿಯಾಗೋಯ್ತು. ಹೇ, ಈ ಮಕ್ಕಳಾದರೂ ಕೇಳಿದ್ವು, ಇವು ಕೇಳಲೇ ಇಲ್ಲ ಆಂಟಿಗಳು, ಹಂಗಿಂಗೆ ಬಿಟ್ರು. ಇವ್ರು ಬಿಡೋ ಸಾಲ್ದಂತ ಸಾವಿತ್ರಕ್ಕ ಅಂದ್ರೆ ಬಾ, ಇವಮ್ಮ ಫ್ರೀ ಆಗಿದ್ದಾಳೆ ಇಲ್ಲೇ ಅಂತ. ನೀವು ನಂಬಲ್ಲ, 3/4 ಗಂಟೆ ಕೂತಿದ್ದೆ ನಾನು, ನನ್ನ ಸುತ್ತ 550 ಜೊತೆ ಚಪ್ಪಲಿ. ಇನ್ನು ನನ್ನ ಗಂಡ ಸುಮ್ಮನಿರ್ಬೇಕಾನೆ, ದೂರ ಹೋದವ್ರು ಮೊಬೈಲಿಗೆ ಕಾಲ್ ಮಾಡಿದ್ರು, ಏನ್ ಗುರು ಒಳ್ಳೆ ಚಾನ್ಸ್, 1 ಜೊತೆ 2 ರೂಪಾಯಿ ತಗೊಂಡ್ರು ಬೇಜಾನ್ ಕಲೆಕ್ಷನ್ ಇವತ್ತು ನಿನಗೆ. ನಗು ಎಲ್ಲೋ ಇಲ್ಲ ಬಂಧುಗಳೇ, ನಗು 1 ರಸಪಾಕ, ಅಳು 1 ರಸಪಾಕ ಅಂತ ಕವಿ ಹೇಳ್ತಾನೆ. ನಮ್ಮ ಬದುಕಲ್ಲಿ ಸುತ್ತಮುತ್ತ ಕಣ್ಣು ಹಾಯಿಸಿದ್ರೆ ಸಾಕು, 1,000 ಪ್ರಸಂಗಗಳು ಸಿಗುತ್ತೆ, ಅದನ್ನ ನೋಡಿದ್ರೆ ಸಾಕು ಖುಷಿಯಾಗಿರ್ಬೋದು. ನಾವು ಬಹಳ ಸಲ ಮಾಡೋ ಮುಟ್ಟಾಳ ಕೆಲಸ ಅಂದ್ರೆ, ನಮ್ಮ ಬದುಕಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರೆ ಅದನ್ನೇ ಗ್ಲೋರಿಫೈ ಮಾಡ್ಕೋತೀವಿ. ಇನ್ಯಾರೋ ಸುಖವಾಗಿದ್ರೆ, ಇನ್ಯಾರ ಹತ್ರನೋ ಕಾರ್ ಇದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋ ಬದಲು, ಭಗವಂತ ನಮ್ಗಿಂತ ಒಳ್ಳೆ ಬದುಕು ಕೊಟ್ಟಿದ್ದಾನಲ್ವಾ, ಆ ಭಗವಂತಗೊಂದು ಧನ್ಯವಾದ ಹೇಳೋಣ. ಸಾಧ್ಯ ಆದ್ರೆ ಇದಕ್ಕಿಂತ ಸುಖವಾಗಿ ಬದುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಒಂದೇ ಒಂದ್ಸಲ ಆಲೋಚನೆ ಮಾಡಿ ನೋಡಿದ್ರೆ ಜಗತ್ತಲ್ಲಿ ಯಾರಿಗೂ ಬೇಜಾರಾಗಲ್ಲ. ನಾವು ಆ ಪ್ರಯತ್ನ ಮಾಡದೇ ಇರೋದಕ್ಕೆ ಬಹಳ ಸಲ ಸಮಸ್ಯೆಗಳು ಬರುತ್ತೆ. ಇವತ್ತು ನೋಡಿ, ನಮಗೂ ನಮ್ಮ ಎಲ್ಡರ್ಸ್ಗೂ ಒಂದಷ್ಟು ವ್ಯತ್ಯಾಸಗಳಿದೆ. ನಮ್ಮ ಹಿರಿಯರು ಇಲ್ಲೂ ತುಂಬ ಜನ ಹಿರಿಯರು ಬಂದಿದ್ದಾರೆ, ಅವ್ರು ಯಾರನ್ನಾದ್ರೂ ನೀವು ಮಾತಾಡಿಸಿ, ಲೈಫಲ್ಲಿ ಅವರಿಗೆ ತುಂಬ ಉತ್ಸಾಹ, ಜೀವನ ಪ್ರೀತಿ ಅಂತೀವಿ ನಾವು. 80-90 ಆಗಿರುತ್ತೆ, ಆರ್ಥ್ರೈಟಿಸ್ ಇರುತ್ತೆ, ಶುಗರ್ ಇರುತ್ತೆ, ಬಿ ಪಿ ಇರುತ್ತೆ, ಒಂದಿನೂ ಲೈಫ್ ಬೋರ್ ಅನ್ನಲ್ಲ. ನಾವು 30 BP, 40 ಶುಗರು, 50 ಡಿಕ್ಲೇರು, ಅರ್ಜೆಂಟ್ ನಮಗೆ. ಎಷ್ಟು ಸಲ ಯಂಗ್ಸ್ಟರ್ಸ್ ಬಾಯಲ್ಲಿ ಅಯ್ಯೋ ಲೈಫ್ ಬೋರ್ ಅಂತೀವಲ್ವಾ, ನಮಗೆ ನಾವು ನಾಚ್ಕೋಬೇಕು. ಖುಷಿಯಾಗಿರೋಕೆ ಬೇಕಾದಷ್ಟು ಪ್ರಸಂಗ ಇದೆ ನೋಡಿ. ನನಗೆ ನಮ್ಮ ನೆಲಮಂಗಲದ ಹತ್ರ ಹಳ್ಳಿಯವರು ಒಂದ್ಸಲ ಕಾರ್ಯಕ್ರಮ ಕರೆಯಕ್ಕೆ ಬಂದರು. ನಾನು ಇದು ಬಿಗಿನಿಂಗಲ್ಲಿ ನನ್ನ ಅನುಭವನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅವ್ರ ಕಾರ್ಯಕ್ರಮ ರಾಜ್ಯೋತ್ಸವದ್ದು, ನಾನು ಹೋದೆ. ಕಾರ್ಯಕ್ರಮಕ್ಕೆ ಮುಂಚೆನೆ ಒಬ್ಬರು ಮನೇಲಿ ಎಲ್ಲರನ್ನು ಪರಿಚಯ ಮಾಡಿಕೊಟ್ರು, ಮೇಡಮ್ ಅವರೇ ನಮ್ಮ ಸಂಘದ ಅಧ್ಯಕ್ಷರು, ನಮಸ್ಕಾರ. ಇವರು ಕಾರ್ಯದರ್ಶಿಗಳು, ನಮಸ್ಕಾರ. ಇವರು ಖಜಾಂಚಿಗಳು, ಅವ್ರಿಗೆ ಡಬಲ್ ನಮಸ್ಕಾರ. ಟ್ರೆಜರರು, ಕಾಸು ಕೊಡೋನು ಅವನೇ. ಎಲ್ಲಾರನ್ನು ಪರಿಚಯ ಮಾಡಿಕೊಟ್ಟು ಕೊನೆಯಲ್ಲಿ ಒಂದು ಫಿಗರ್ ಇತ್ತು, ವಕ್ಕ ಏನು ವ್ಯಂಗ್ಯ ಚಿತ್ರ ಇದ್ದಂಗೆ ಇತ್ತು ಅದು. ಮೇಡಮ್ ಅವರೇ ಇವರು ನಿಮಗೆ ಸಬ್ಸ್ಟಿಟ್ಯೂಟ್ ಅಂದರು. ಸಬ್ಸ್ಟಿಟ್ಯೂಟಾ? ನಾನು ತುಂಬ ಶೋಸ್ ಮಾಡಿದ್ದೀನಿ, ಇನ್ನೊಬ್ಬ ಅತಿಥಿ ಅಂದರೆ ಪರವಾಗಿಲ್ಲ, ಇನ್ನೊಬ್ಬ ಆಹ್ವಾನಿತರು ಅಂದರೆ ಪರವಾಗಿಲ್ಲ, ಸಬ್ಸ್ಟಿಟ್ಯೂಟ್ ಸರ್ ನಂಗೆ ಅರ್ಥ ಆಗಲಿಲ್ಲ. ಏನಿಲ್ಲ ಮೇಡಮ್ ಅವರೇ, ನಾವು ರಾಜ್ಯೋತ್ಸವ ಭಾಳ ಜೋರಾಗಿ ಮಾಡ್ತೀವಿ, ವರ್ಷಕ್ಕೆ ಒಬ್ಬರನ್ನೇ ಕರೆಸೋದು ಭಾಷಣಕ್ಕೆ, ಹೋದರ್ಸ ಕರೆಸಿದ್ವಲ್ಲ ಅವಯ್ಯ ಸ್ಟೇಜ್ ಮೇಲೆ ಆರ್ಟ್ ಫೇಲ್ ಆಗಿ ಹೋಗ್ಬಿಟ್ಟ, ಹಂಗೇನಾದ್ರೂ ಎಡವಟ್ಟಾಗ್ಬಿಟ್ರೆ ಅಂತೇಳಿ ಇನ್ನೊಂದು ಅರೇಂಜ್ ಮಾಡಿದ್ದೀವಿ. ಬೆವ್ತೋಗ್ಬಿಟ್ಟೆ. ಪ್ರೋಗ್ರಾಮಿಗೆ ಮುಂಚೆನೆ 1 ಇಂಚ್ ಮೇಕಪ್ ಕರ್ಗೋಗ್ಬಿಡ್ತು. ಆಮೇಲೆ ನಿಮ್ ತರ ಸೊಫೆಸ್ಟಿಕೇಟೆಡ್ ಆಡಿಟೋರಿಯಂ, ಎಸಿ ಪಾಸಿ ಏನಿರಲ್ಲ, ಅದು ಹಳ್ಳಿ, ಓಪನ್ ಏರು, ಬಣ್ಣ ಬಣ್ಣದ ಲೈಟ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಮೇಡಮ್ ಅವರೇ ಸ್ಟೇಜಿನ ಮೇಲೆ ನಿಮ್ಗೆ ಏನಾರು ಅರೇಂಜ್ ಮಾಡ್ಬೇಕಾ? ಅಣ್ಣ ಏನು ಬೇಡ, 1 ಬಾಟ್ಲು ನೀರು ಇಡಿಸ್ಬಿಡಿ.
ನಿಮಗೆ ನೀರು ಕೊಡ್ಸಕ್ಕೆ ನಮ್ಮ ಒಬ್ಬ ಹುಡುಗ ನೇಮಕ ಮಾಡಿದ್ದೀವಿ ಅಂದರು. ಅವನ ಕೈಯಲ್ಲಿ 2 ಲೀಟ್ರ್ ಬಿಸ್ಲೇರಿ ಬಾಟ್ಲು ಕೊಟ್ಬಿಟ್ಟಿದ್ದಾರೆ. ಮೇಡಮ್ ಕೇಳಿದಾಗೆಲ್ಲ ನೀರು ಕುಡ್ಸೋ. ಅವನು ನನ್ನ ಕೈಗೆ ಕೊಡಕ್ಕೆ ರೆಡಿ ಇಲ್ಲ, ಆ ಮೂಲೆಯಲ್ಲಿ ಕೂತ. ಆಮೇಲೆ ಪ್ರಿಕಾಷನ್, ಹೋದ್ಸಲದ ಅನುಭವ ಇತ್ತಲ್ಲ, ಎಳ್ನೀರು ರೆಡಿ ಮಾಡಿದ್ರು. ಆ ಎಳ್ನೀರು ಇಟ್ಕೊಂಡು ಇನ್ನೊಬ್ಬ ಈ ಮೂಲೆಯಲ್ಲಿ ಕೂತ. ನೀವು ಸ್ವಲ್ಪ ವಿಜುವಲೈಸ್ ಮಾಡ್ಕೋಬೇಕು, ಅದಕ್ಕೆ ಹೇಳಿದ್ ನನ್ನ ಜೊತೆ ಕರ್ನಾಟಕದ ಹಳ್ಳಿಗೆ ಬನ್ನಿ ಅಂತ. ಬಣ್ಣ ಬಣ್ಣದ ಲೈಟ್ಗಳು, ಓಪನ್ ಏರಲ್ಲಿ 8,000 ಜನ ಕೂತಿದ್ದಾರೆ. ಎದುರುಗಡೆ ಸಬ್ಸ್ಟಿಟ್ಯೂಟ್, ಬಲಗಡೆ ಬಿಸ್ಲೇರಿ, ಎಡಗಡೆ ಎಳ್ನೀರು. ನನ್ನ ಭಾಷಣ ಶುರುವಾಯ್ತು. ರಾಜ್ಯೋತ್ಸವದ, ದಯವಿಟ್ಟು ಮಧ್ಯ ಮಾತಾಡಬೇಡಿ ಪ್ಲೀಸ್, ನಂಗೆ ಆ ಟ್ರ್ಯಾಕ್ ಮಿಸ್ ಆಗುತ್ತೆ. ರಾಜ್ಯೋತ್ಸವದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಅದರಿಂದ ನನಗೊಂಥರ ರೋಮಾಂಚನ ಅನ್ನಿಸ್ತಾ ಇತ್ತು. ಒಂದಷ್ಟು ಕನ್ನಡ ಸಾಹಿತಿಗಳು, ಕನ್ನಡದ ಕವಿಗಳು ಇವ್ರನ್ನೆಲ್ಲ ಜನರಿಗೆ ನೆನಪು ಮಾಡಿಕೊಡ್ತಾ ಹೋದೆ. ನಾಲ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಲ್ಲಿ ಸಾಕಿದ್ರು, ಮೂಗಿನಲ್ಲಿ ಕನ್ನಡ ಪದ ಮಾಡ್ತೀನಿ ಎಂದವರು ನಮ್ಮ ಜಿ ಪಿ ರಾಜರತ್ನಮ್ಮ ಅವರು, ಕುಡುಕ ರತ್ನನ ಪದಗಳಲ್ಲಿ ಎಂದೆ. ಖುಷಿಯಾಗಿ ವೀ ಅಂತ ಶೀಟಿ ಬಂತು. ಶೀಟಿ ಬಂದ ಕೂಡಲೇ ಇವರಿಬ್ಬರಿಗೆ ಒಂಥರ ಎಲೆಕ್ಟ್ರಿಫೈ ಆದಂಗೆ ಆಗೋಯ್ತು. ನಮ್ಮ ಬಿಸ್ಲೇರಿ ಮತ್ತು ಎಳ್ನೀರಿಗೆ ಶೀಟಿ ಹೊಡೆಯೋ ಅಭ್ಯಾಸ, ಕೈ ಎಂಗೇಜ್ ಆಗ್ಬಿಟ್ಟಿತ್ತು. ಎಲ್ಲರೂ ಶೀಟಿ ಹೊಡಿತಾರೆ, ಪಾಪ ಇವರಿಬ್ರು ಹಿಂಗೆ ಹಿಡ್ಕೊಂಡಿದ್ದಾರೆ. ಬೇಜಾರಾಗೋಯ್ತಲ್ಲ, ಹೆಂಗೂ ಈ ಅಮ್ಮ ಸರಿಯಾಗಿ ನಿಲ್ಸಲ್ಲ ಬೇಗ ಅಂತ ಗೊತ್ತವರಿಗೆ. ಬಿಸ್ಲೇರಿ ಏನು ಮಾಡ್ದ, ಕುರ್ಚಿ ಮೇಲಿಟ್ಟ ಬಾಟ್ಲನ್ನ, ಎಳ್ನೀರು ಕುರ್ಚಿ ಕೆಳಗೆ ಹಾಕ್ಬಿಟ್ಟ, ವೈ ಅಂತ ಶೀಟಿ ಹೊಡಿಯೋರವ್ರು. 28 ನಿಮಿಷ ಭಾಷಣ ಆಗುವಾಗ ಅವತ್ತು ಸಾಯಂಕಾಲ 4 ಗಂಟೆಯಲ್ಲಿ 2 ಹನಿ ಮಳೆ ಬಿದ್ದಿತ್ತು. ಬಣ್ಣ ಬಣ್ಣದ ಲೈಟು, ಎಲ್ಲ ಮೀಡಿಯಾದವರು ಇದ್ದಾರೆ. 6 ಗಂಟೆ ಕಾರ್ಯಕ್ರಮ ಶುರುವಾಗಿದೆ. 6:30 ಆಗುವಾಗ ಆ ಲೈಟ್ಗೆ ಒಂದಷ್ಟು ಹುಳಗಳು ಬಂದಿದ್ವು, ಮಳೆ ಹುಳ. ಹಾಳಾದ ನನ್ನ ಬಾಯಿಗೆ 2-3 ಹುಳ ಬಂದ್ಬಿಡ್ತು. ನಾನು ವೆಜಿಟೇರಿಯನ್, ಬಾಯಿಗೆ ಹುಳ ಬಂದ ಕೂಡಲೇ ನನಗೆ ಅಸಹ್ಯ ಆಯಿತು. ಅಂದೆ ಅಂದ್ಕೊಳ್ಳೋ ಸಬ್ಸ್ಟಿಟ್ಯೂಟ್ ಎದ್ದು ನಿಂತ್ಕೊಂಬಿಟ್ಟ. ಬೇರೆ ಯಾರಿಗೂ ಗೊತ್ತಿಲ್ಲ ಪ್ರೇಕ್ಷಕರಿಗಿದು, ನಾನು ಹಿಂಗಂದೆ, ಹೋಗಲೇ ನಾನು ಇಳಿಯಲ್ಲ. ಅವನು ಹಿಂಗಂತಾನೆ, ನಾನು ಹಿಂಗಂತೀನಿ. ಅದು ನಮಗೆ ಗೊತ್ತಾಗುತ್ತೆ, ಬಾಡಿ ಲ್ಯಾಂಗ್ವೇಜ್. ಆಮೇಲೆ ಅವನಿಗೆ ಏನು ಸಮಸ್ಯೆ ಅಂದರೆ, ಅವಮ್ಮ ಬಿದ್ರೆ ನಿನಗೆ ಪೇಮೆಂಟ್ ಕೊಡೋದು ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ದಿರ ಅವನಿಗೆ ಪೇಮೆಂಟ್ ಇಲ್ಲ. ಎಲ್ಲರೂ ಪ್ರೋಗ್ರಾಮ್ ಚೆನ್ನಾಗಾಗಲಿ ಅಂದರೆ ಆ ಬಡ್ಡಿ ಮಗ ಮಾತ್ರ ಈ ಅಮ್ಮ ಬೀಳಲಿ ಅಂತಾನೆ. ಅವನಿಗೆ ನಿಂತ್ಕೊಂಬಿಡ್ತಾನೆ, ನಾನು ಹಿಂಗಂದೆ. ಆಮೇಲೆ ಎಲ್ಲ ಸರಿ ಮಾಡಿಕೊಂಡು ಮಾತಾಡ್ತಾ ಇದ್ರೆ ಹಿಂಗೆ ನೋಡಿದ್ರೆ ಅವನೇ ಗುರಾಯಿಸ್ತಾ ಇದ್ದಾನೆ. ಥೂ, ಈ ಹಳದವನ ಮುಖ ನೋಡಿದ್ರೆ ಮೂಡ್ ಬರಲ್ಲ ಬೇಡ ಅಂದ್ಕೊಂಡು ಮಾತಾಡ್ತಾ ಆಡ್ತಾ, ಐ ಕಾಂಟ್ಯಾಕ್ಟ್ ಬಹಳ ಮುಖ್ಯ ನಮಗೆ. ಮಾತಾಡ್ತಾ ಆಡ್ತಾ ಏನು ಮಾಡಿದೆ, ಹೀಗೆ ತಿರುಗಿದೆ. ಎಳ್ನೀರಿಗೆ ಖುಷಿ ಆಗ್ಬಿಟ್ಟು ಹಿಂಗಂದ. ಕೈಯಲ್ಲಿ ಎಳ್ನೀರಿಲ್ಲ, ಹಿಂಗಂತಾನವನು. ನನಗೆ ಭಯ ನಮ್ಮ ಪುಣ್ಯಾತ್ಮರು ಕರ್ನಾಟಕದ ಮೀಡಿಯಾದವ್ರದ್ದು. ಇವಮ್ಮ ಸ್ಟೇಜಿನ ಎಡಗಡೆ ನೋಡಿದ್ದಾದ್ರೂ ಯಾಕೆ, ಸ್ಟೇಜಿನ ಎಡಗಡೆ ಇದ್ದ ಗಂಡಸು ಕೈ ಯಾಕೆ ಹಿಂಗೆ ತೋರಿಸ್ದ ನೋಡಿ ಬ್ರೇಕ್ನ ನಂತರ. ಒಂದು ವಾರ ತೋರಿಸ್ಬಿಡ್ತಾರೆ ಇವರು. ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಅಂತೇಳಿ ಶಾಕಿಂಗ್ ನ್ಯೂಸ್ ಕೊಟ್ಬಿಡ್ತಾರೆ ಪುಣ್ಯಾತ್ಮರವರು. ಅಯ್ಯೋ ಬೇಡ ಶಿವನೇ, ಇವನ್ ಸಾವಾಸ ಅನ್ಬಿಟ್ಟು ಆ ಕಡೆ ಬೇಡ ಅಂತ ಮಾತಾಡ್ತಾ ಮಾತಾಡ್ತಾ ಈ ಕಡೆ ತಿರುಗ್ದೆ, ಬಿಸ್ಲೇರಿ ಹಿಂಗಂದ. ಇದು ಇನ್ನೂ ಡೇಂಜರ್ ಸಿಗ್ನಲ್ಲು. ಬಾಟ್ಲು ಕೆಳಗಿಟ್ ಕೈ ಹಿಂಗಂದ್ರೆ ಜನ ತಪ್ಪು ತಿಳ್ಕೊಳಲ್ಲ. ಓ ಸುಧಾ ಬರ್ಗುರು ಹಿಂಗೆಲ್ಲ ರೆಡಿಯಾಗಿ ಬರ್ತಾರೆ ಅನ್ಕೋತಾರೆ. ಬಂಧುಗಳೇ, ಹಿಂಗನ್ನವರು ಹಿಂಗನ್ನವರು ಹಿಂಗನ್ನವ್ರು ಮಧ್ಯಾಹ್ನ ಮಾತಾಡೋದು ಕಲ್ತಿದ್ದೀವಿ ಅಂದರೆ ನಮಗೆ ತುಂಬ ದೊಡ್ಡ ಯೋಗ್ಯತೆ ಇದೆ ಅಂತೇನೂ ಅಲ್ಲ. ಕನ್ನಡಿಗರಿಗೆ, ಕನ್ನಡ ಕಲಾವಿದ್ರ ಬಗ್ಗೆ ಅಂಥದ್ದೊಂದು ಪ್ರೀತಿ ಇದೆ. ನೀವು ಕೊಟ್ಟ ಆಶೀರ್ವಾದ, ನೀವು ಕೊಟ್ಟ ಭಿಕ್ಷೆ ನಮ್ಮನ್ನೆಲ್ಲ ಇಂಥ ವೇದಿಕೆಗೆ ತಂದು ನಿಲ್ಲಿಸಿದೆ. ಅದಕ್ಕೆ ಮೊದಲಿಗೆ ನಾನು ನಿಮ್ಮ ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ. ಪುಣ್ಯಾತ್ಮರು, ತಂತ್ರಜ್ಞಾನದಲ್ಲಿ ತುಂಬ ಮುಂದಿರೋ ದೇಶ ನಿಮ್ಮದು. ನಮಗದೇ ಭಯ. ರೆಕಾರ್ಡ್ ಮಾಡ್ತೀರಾ, ಸಿಡಿ ಮಾಡಿ 50 ಜನ ಹಂಚ್ಬಿಡ್ತೀರಾ, ದಯವಿಟ್ಟು ಅದು ಮಾಡಬೇಡಿ. ನಾವು ಕಷ್ಟಪಟ್ಟು ನಮ್ಮ ಕಾರ್ಯಕ್ರಮದ ಸಿಡಿಯನ್ನ, ಅಂದ್ರೆ ಇದೇ ಜೋಕ್ ಅಲ್ಲ, ಬೇರೆವೂ ಇರ್ತವೆ. ಸೊ ನೋ ವರಿ, ನಗ್ತಾ ಇರಿ ಅನ್ನೋಂತ ನನ್ನ ಸಿಡಿನ ನಾನು ತಗೊಂಡು ಬಂದಿದ್ದೀನಿ ನಿಮಗೆ ಮುಟ್ಸಕ್ಕೆ. ದಯವಿಟ್ಟು $5 ಕೊಟ್ಟು ಕೊಂಡ್ಕೊಂಡು ಕೇಳಿ. ಛಾಯಾ ಅವರ ಹಾಡುಗಳು ಹೊರಗಡೆ ನಿಮಗೋಸ್ಕರ ಕಾಯ್ತಾ ಇದೆ. ರೆಕಾರ್ಡ್ ಮಾಡಿ ಅದೇ ಸಿಡಿನ ಕಾಪಿ ಮಾಡಿ ನಮಗಿಂತ ಮುಂಚೆ ಮುಂದಿನ ಊರಿಗೆ ಕಳಿಸ್ಬೇಡಿ. ಇನ್ನೂ ಒಂದು ಭಯ, ಪುಣ್ಯಾತ್ಮರು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಡೌನ್ಲೋಡ್ ಮಾಡಬೇಡಿ. ಯಾಕೆಂದ್ರೆ ನಾವು ಯಾವ ಊರಿಗೆ ಹೋದ್ರೂ ಇದೇ ಶಂಕ ಹೊಡಿತೀವಿ. ನಮಗಿಂತ ಮುಂಚೆ ನಮ್ಮ ಶಂಕ ಹೋಗ್ಬಿಟ್ಟಿರುತ್ತೆ ನಿಮ್ಮ ದೇಶದಲ್ಲಿ. ಅದರಿಂದ ನಮಗೆ number 1 ಜೋಕ್ ಇದು, number 3 ಜೋಕ್ ಇದು ಅಂತ ಪ್ರೇಕ್ಷಕರು ಹೇಳಿದ್ರೆ ನೇಣು ಹಾಕೋಬೇಕು ಅನ್ಸುತ್ತೆ. ಪುಣ್ಯಾತ್ಮರ, ದಯವಿಟ್ಟು
ನಿಮ್ಮ ಹತ್ರ ಸಿನ್ಸಿಯರ್ ಆಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಕಾರ್ಯಕ್ರಮ ಎಂಜಾಯ್ ಮಾಡಿ, ದಯವಿಟ್ಟು ಆಫಿಷಿಯಲ್ ಆಗಿ ರೆಕಾರ್ಡ್ ಮಾಡ್ಕೊಂಡು ಯಾರಿಗೂ ಹಂಚುವಂತಹ ಕೆಲಸ ಮಾಡಬೇಡಿ ಅಂತ ನನ್ನ ವಿನಂತಿ. ನನ್ನ ಅನುಭವಗಳನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೆ. ನಾನು ಇಲ್ಲಿ ಯಾರು ದಾವಣಗೆರೆ ಅವರಿದ್ದೀರಾ? ದಾವಣಗೆರೆ ಜಿಲ್ಲೆ ಕತ್ತಲಗೆರೆ ಗ್ರಾಮ. ಒಂದ್ ದಿವಸ ಫೋನ್ ಬಂತು, ಹಾಳಾದ ನಮಗೆ ಭಾಷಣನ ಪ್ರೊಫೆಷನ್ ಮಾಡ್ಕೊಂಡ ಮೇಲೆ ಎರಡೇ ಕೇಳ್ತೀವಿ, ಒಂದು ರೇಟು ಒಂದು ಡೇಟ್. ಕೇಳದೆ ಏನ್ ಪ್ರೋಗ್ರಾಮ್ ಅಂತ ಕೇಳಲಿಲ್ಲ, ಒಪ್ಕೊಂಡೆ ಹೋದೆ. ಬೆಳಗ್ಗೆ 10:00 ಶೋ. ಕಾರ್ ಇಳಿದ್ರೆ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಹೀಗೆ ಡ್ರೆಸ್ ಮಾಡ್ಕೊಳ್ಳೋದು. 1.5 dozen ಬಳೆ, ಸೀರೆ, ಮೇಕಪ್ ಎಲ್ಲ ಇತ್ತು. ಕಾರ್ ಇಳಿದ್ರೆ ಅಲ್ಲಿ ನೋಡ್ತೀನಿ ಏನ್ ಕಾರ್ಯಕ್ರಮ ಅಂದ್ರೆ, ಯಾರೋ ಸತ್ತೋಗಿದ್ದಾರೆ, 13ನೇ ದಿನದ ಕೈಲಾಸ ಸಮಾರಾಧನೆ ತಿಥಿ. ಏ ಗಾಬರಿ ಬಡ್ದೋಗ್ಬಿಟ್ಟೆ ನಾನು. ತಿಥಿ ಮನೇಲಿ ನಾನೇನಪ್ಪ ಭಾಷಣ ಮಾಡಲಿ? ದಯವಿಟ್ಟು ಪ್ಲೀಸ್ ನಿಮ್ಮ ಮಕ್ಕಳ ಬಗ್ಗೆ ನೀವೇ ಗಮನ ಹರಿಸಿ ಪ್ಲೀಸ್. ಸೊ ಆ ಕಾರ್ಯಕ್ರಮ ನೋಡಿ ಗಾಬರಿ ಆಯ್ತು. ವೇದಿಕೆ ಮೇಲೆ ಸ್ವಾಮೀಜಿಗಳು ನನ್ನ ಪಕ್ಕ ಕೂತಿದ್ರು, ಅವ್ರ ಹತ್ರ ಕೇಳಿದೆ, ಬುದ್ಧಿ ಒಂದು ಎಡವಟ್ಟಾಗ್ಬಿಟ್ಟಿದೆ, ಇದು ಏನ್ ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ, ಒಪ್ಕೊಂಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಕೈಲಾಸ ಸಮಾರಾಧನೆ, ಅಪ್ಪ ಯಾರೋ ಸತ್ತೋಗಿದ್ದಾರೆ. ಈ ವೇದಿಕೆಯಲ್ಲಿ ನಾನು ನಗೆ ಭಾಷಣ ಮಾಡಿದ್ರೆ ಜನ ನನ್ನನ್ನು ಸುಮ್ಮನ್ ಬಿಡ್ತಾರ? ಸುಧಮ್ಮ, ಈ ವೇದಿಕೆ ಹೆಸರೇ ಶರಣರ ವೇದಿಕೆ ಅಂತ. ಯಾರಾದರೂ ಸತ್ತವ್ರ ಹೆಸರಲ್ಲಿ ಒಳ್ಳೆ ವಿಚಾರಗಳು ಮಾತಾಡಿದ್ರೆ ಸತ್ತವ್ರಿಗೆ ಸದ್ಗತಿ ದೊರೆಯುತ್ತೆ ಅಂತ ನಂಬಿರೋದು ನಾವು, ನಾನೇ ನಿನ್ನ ಹೆಸರನ್ನು ಸಜೆಸ್ಟ್ ಮಾಡಿದೆ ಅಂದರು. ದುಷ್ಮನ್ ಕಿದಾರಯ್ಯ ಅಂದರೆ ಬಗಲ್ಮೆಯ್ಯ ಅಂತ ಹೇಳಂಗಿಲ್ಲ. ನೀ ಮಾತಾಡವ ಅಂದರು, ಆಶೀರ್ವಾದ ಮಾಡಿದರು, ಒಂದು ತಾಸು ಮಾತಾಡಿದೆ, ಎಲ್ಲ ನಕ್ಕರು. ಕರೆಸಿದ್ರಲ್ಲ ಪುಣ್ಯಾತ್ಮರು, ಅವರು ನಕ್ಕರು. ಪರವಾಗಿಲ್ಲ, ಪೈಸಾ ವಸೂಲ್ ಅನ್ಕೊಂಡೆ. ಭಾಷಣ ಆದಮೇಲೆ, ಮೇಡಮ್ ಅವರೇ ನಮ್ಮನೆ ಇಲ್ಲೇ ಪಕ್ಕದಲ್ಲಿ ಬನ್ನಿ, ನಮ್ಮನೆ ಅಜ್ಜಿ ನಿಮ್ಮನ್ನು ಮಾತಾಡಿಸ್ಬೇಕಂತ. ಅವರ ಮನೆಗೆ ಹೋದರೆ 101 ವರ್ಷದ ಅಜ್ಜಿ. ಅಜ್ಜಿ, ಸುಧಾ ಬರ್ಗುರು ಮಾತಾಡಿಸ್ಬೇಕು ಅಂದೆಲ್ಲ ನೋಡಿ ಬಂದವ್ರೆ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರೋ? ಮೆಲ್ಲಂಗೆ ಮಾತಾಡೋ, ಕಿವಿ ಕೇಳುತ್ತೆ. 101 ಕಿವಿ ಚುರುಕಿರೋದ್ರ ಜೊತೆ ಬಾಯಲ್ಲಿ ನಮಗಿಂತ ಜಾಸ್ತಿ ಒರಿಜಿನಲ್ ಹಲ್ಲಿದೆ. ಖುಷಿಯಾಯ್ತು. ಆಮೇಲೆ ಆ ಗ್ರಾಮೀಣ ಪ್ರೀತಿ ಹೆಂಗಿರುತ್ತೆ ಅಂದರೆ, ಬರ ನನ್ನ ಕಂದ ಬರವ, ಅದು ಯಾವ ತಾಯಿ ಹೆತ್ತು ಮಗಳು, ಏನು ಚೆನ್ನಾಗಿ ಮಾತಾಡಿದ್ಯವ, ಜನ ತಿಳ್ಕೊಬೇಕಂತ ಮಾತು ನಿನ್ನ ಬಾಯಲ್ಲಿ ಬಂತು. ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲರನ್ನೂ ಕರೆಸಿ ಹೇಳಿದ್ದೀನಿ, ನಾನ್ ಸತ್ರು ನನ್ನ ಕೈಲಾಸ ಸಮಾರಾಧನೆ ಇವ ಮನೆ ಭಾಷಣ ಕರೆಸಿ ಅಂತ. ಅಡ್ವಾನ್ಸ್ ಬುಕಿಂಗ್. 3 ವರ್ಷ ಆಯ್ತು, ಇನ್ನೂ ಫೋನೇ ಬಂದಿಲ್ಲ. ದಟ್ ಮೀನ್ಸ್ ಅಜ್ಜಿ ಇಸ್ ಸ್ಟಿಲ್ ಬ್ಯಾಟಿಂಗ್. ಅದಕ್ಕೆ ನನಗೆ ಅಜ್ಜಿ ತಾತಂದ್ರೆ ಅಂದ್ರೆ ಬಹಳ ಪ್ರೀತಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಊಟವೇ ಅಲ್ಲ ಅಂತ ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತಿರ್ತೀನಿ. ನೋಡಿ, ನೀವು ಇಲ್ಲಿ ಏನೇ ನಿಮ್ಮ ಮಕ್ಕಳಿಗೆ ಸೌಲಭ್ಯ ಕೊಡಿ, ಅಜ್ಜಿ ತಾತನ ಪ್ರೀತಿಗೆ ಅದು ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಅಲ್ವೋ? ಅಜ್ಜಿ ತಾತ ಕನ್ನಡ ತಾಯಿ ಭುವನೇಶ್ವರಿಗೆ, ಭಾರತ್ ಮಾತಾಕಿ, ಕನ್ನಡ ತಾಯಿ ಭುವನೇಶ್ವರಿಗೆ, ಸಾಧು ಸಂತಾನ್ಕಿ. ನಾವು ಕನ್ನಡಿಗರು ಹಿಂಗೆ ಯಾಮಾರದು, ಸಾಧುಗಳಿಗೆ ಸಂತಾನ ಇರುತ್ತೇನ್ರಿ, ಇರ್ಬೇಕೇನ್ರಿ? ನಮ್ದು ಸಾಲ್ದ, ನಾವು ಜೈ ಅಂತೀವಿ, ಕೈ ಎತ್ತೀವಿ, ಎಲ್ಲಿ ಎತ್ತಬಾರ್ದು ಅಲ್ಲೂ ಒಂದು ಬಿಡ್ತೀವಿ ಕೆಲಸ. ಜೀವನದಲ್ಲಿ ಇಂಥದ್ದು ಬೇಕಾದಷ್ಟು ಪ್ರಸಂಗಗಳು ಸಿಗ್ತಾ ಇರುತ್ತೆ, ಇವೆಲ್ಲ ನಮಗೆ ಖುಷಿ ಕೊಡ್ತು, ಜನಗಳ ಜೊತೆ ಶೇರ್ ಮಾಡ್ತಾ ಹೋದೆ. ಉತ್ತರ ಕರ್ನಾಟಕದ ರಾಯಭಾಗ ಹತ್ರ ಒಂದು ಹಳ್ಳಿ ಕರೆದಿದ್ರು, ಆ ಊರಲ್ಲಿ ನಾನು ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೀನಿ, ಹೆಣ್ಣು ಮಕ್ಕಳು ಇದುವರೆಗೂ ಯಾವ ಸಮಾರಂಭಕ್ಕೂ ಹೊರಗೆ ಬಂದೇ ಇಲ್ವಂತ. ಅವ್ರು ಇವತ್ತಿಗೂ ಅಡುಗೆ ಮನೆ ಅಷ್ಟೇ ಅವ್ರ ಬದುಕು. ಅವತ್ತು ನಾನು ಹೋಗಿದ್ದೀನಿ, ಒಂದು 2-3 ಸಾವಿರ ಮಹಿಳೆಯರು, ಈ ಕಡೆ ಎಲ್ಲ ಲೇಡೀಸು, ಈ ಕಡೆ ಜೆಂಟ್ಸ್ ಕೂತಿದ್ರು. ಆಂಕರಿಂಗ್ ಮಾಡೋನು, ಎಮ್ ಸಿ ಮಾಡೋನು ನನಗಿಂತ ಜಾಸ್ತಿ ಪೌಡರ್ ಹಚ್ಕೊಂಡು ಬಂದಿದ್ದ. ಖುಷಿ ಅವನಿಗೆ ಇಷ್ಟೊಂದು ಗ್ಲಾಮರ್ ಬಂದಿದ್ದಾವೆ ಅಂತ. ನಮಸ್ಕಾರ ರೀ, ಎಲ್ರಿಗೂ ಶರಣ್ ರೀ. ನಂಗೆ ಗೊತ್ತದ ರೀ, ನಮ್ಮೂರು ಮಂದಿಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂತ. ನಮ್ಮೂರು ಹೆಣ್ಮಕ್ಳು ಒಟ್ಟ ಯಾವ ಕಾರ್ಯಕ್ರಮಕ್ಕೂ ಬರೋವಲ್ರು, ಅಡುಗೆ ಮನೆಯಾಗ ರೊಟ್ಟಿ ಬಡ್ಕೋತ್ ಕುಂದಿರ್ತಾರೆ. ಇವತ್ತು ಯಾಕೆ ಬಂದಿರ ಹೇಳ್ರಿ? ಸುಧಾ ಬರ್ಗುರ್ ಅವ್ರ ಸಲುವಾಗಿ ಅಂದ. ಖುಷಿಯಾಯ್ತು ನಂಗೆ, ಅವರೆಲ್ಲ ಚಪ್ಪಾಳೆ ಹೊಡೆದ್ರಲ್ಲ, ಹೀಗಂದೆ. ಸಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್, ಅಕ್ನಾಲೆಡ್ಜ್ ಮಾಡ್ಬೇಕಲ್ವ ಅವ್ರ ಪ್ರೀತಿನ. ಅವ್ರ ಚಪ್ಪಾಳೆ ಹೊಡೆದ್ರು, ನಾ ಹೀಗಂತೆ. ಹಾಳಾದವನು ಅಲ್ಲಿ ನಿಲ್ಲಿಸ್ಬೇಕು ತಾನೆ. ಈ ಕಡೆ ಬರೇ ನಮ್ಮೂರು ಗಂಡಸ್ ಮಕ್ಕಳೇ ಅಲ್ರಿ, 10 ಊರಿನ ಗಂಡಸ್ ಮಕ್ಕಳು ಬಂದಾರ, ಯಾಕೆ ಹೇಳ್ರಿ ಸುಧಾ ಬರ್ಗುರ್ ಅವ್ರ ಸಲುವಾಗಿ ಅಂದ. ನಾನಾಗ ಹಿಂಗಂದೆ, ಬಾಡಿ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಇವರಿಗೆ ಹೀಗಂದೆ, ಅವ್ರಿಗೆ ಹೀಗಂದೆ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ ಅವನು. ನಾವು ಸುಧಾ ಬರ್ಗುರ್, ಅವನು ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ದ. ಸುಧಾ ಬರ್ಗುರ್ ಅವ್ರನ್ನ ಬರೇ ಟಿವಿದಾಗ, ದೂರದರ್ಶನದಾಗ, ದೂರದಿಂದ ನೋಡ್ತಿದ್ವಿ ರೀ. ಅಂಥ ಸುಧಾ ಬರ್ಗುರ್ ಇವತ್ತು ನಮ್ಮ ಊರಿಗ ನಮ್ಮ ಸ್ಟೇಜಿಗೆ ಬಂದಾರ.
ದೂರದಿಂದ ನೋಡ್ತಿದ್ದ ಸುಧಾ ಬರ್ಗುರ್ ಇಷ್ಟ ಹತ್ರ ಇದಾರ, ಬರ್ರಿ ಅನುಭವಿಸ್ರಿ ಅಂದ. ಯಪ್ಪ ನಸಾಪ್ತೆ ಅಂದೆ, ಕೊಲಬೇಡ್ಲೆ ಅಂದೆ. ಅವನೇನ್ ಹೇಳಬೇಕಾಗಿದೆ, ಬನ್ನಿ ಭಾಷಣ ಕೇಳಿ ಆನಂದಿಸಿ ಅನ್ಬೇಕು. ಓಪನ್ ಇನ್ವಿಟೇಷನ್ ಕೊಡ್ತಾನೆ, ಬರ್ರಿ ಅನುಭವಿಸ್ರಿ ಅಂತ. ಯಪ್ಪ ಕೊಲಬೇಡ್ಲೆ ಅಂದೆ. ಇವೋ ನಮ್ಮ ಕಾರ್ಯಕ್ರಮದಲ್ಲಾಗ, ಆದ್ರೆ ನನಗೆ ನಾನು ಸಮಾಧಾನ ಮಾಡ್ಕೊಂಡು, ಭಾವನೆ ಮುಖ್ಯ, ಭಾಷೆಯಲ್ಲಿ ಸ್ವಲ್ಪ ಎಡವಟ್ಟಾಗತ್ತೆ. ಕನಕಪುರದಿಂದ ನನಗೆ ಇಲ್ಲಿ ಹೊರಗಡೆ ಬಂದ ತಕ್ಷಣ ನಮ್ಮ ಕನ್ನಡ ಕೂಟದವರು ಒಂದು ಗಣೇಶನ ಇಟ್ಟು ಬಹಳ ಅದ್ಭುತವಾದ ರೀತಿಯಲ್ಲಿ ಎಲ್ರಿಗೂ ಒಂದು ಸ್ವಾಗತ ಮಾಡಿದ್ರು. ಅದನ್ನ ನೋಡಿ ನೆನಪಾಯ್ತು, ಕನಕಪುರದ ಹತ್ರ ಒಂದು ಹಳ್ಳಿಲಿ ಕಾರ್ಯಕ್ರಮ ಕರೆದ್ರು. ಆ ಊರಿನ ವಿಶೇಷ ಏನಂದ್ರೆ, ಯಾರೋ ನಿಮ್ಮಂತ ಪುಣ್ಯಾತ್ಮರು ನಾಲ್ಕಡಿ ಬೆಳ್ಳಿ ಗಣೇಶ ಕೊಟ್ಬಿಟ್ಟಿದ್ದಾರೆ. ಆ ಬೆಳ್ಳಿ ಗಣೇಶನ್ಗೆ ಒಂದು ಗುಡಿ ಕಟ್ಟಿಸ್ಬೇಕು ಅಂತ ಒಂದು ಕಾರ್ಯಕ್ರಮ, ಒಂದು ಆಡಿಟೋರಿಯಮ್, ಸ್ಟೇಜಿನ ಮೇಲೆ ಬೆಳ್ಳಿ ಗಣೇಶ ನಾಲ್ಕಡಿದು ಫಳ 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 ಹೊಡಿತಾ ಇದ್ದಾನೆ. ಸ್ವಾಗತ ಮಾಡಕ್ ನಿಂತವ್ರು ಬಹಳ ಖುಷಿಯಾಗಿದ್ರು. ಎಲ್ರಿಗೂ ನಮಸ್ಕಾರ, ನಿಮ್ಗೆಲ್ಲ ಶಾನೆ ಖುಷಿಯಾಗೈತೆ ಅಂತ ಗೊತ್ತು. ಕೆಲವು ಮಕ್ಕಳು ತಾಯಿ ಹೊಟ್ಟೆಯಿಂದ ಕಾಲ್ ಮುಂದಾಗ ಹುಟ್ಟುಬಿಡ್ತಾವೆ, ಕೆಲವು ಮಕ್ಕಳು ತಲೆ ಮುಂದಾಗ ಹುಟ್ಟುಬಿಡ್ತಾವೆ, ನಮ್ ಸುಧಾ ಬರ್ಗುರು ಬಾಯಿ ಮುಂದಾಗ ಹುಟ್ಟುಬಿಟ್ಟವಳೆ. ಈ ಪರಿಯ ಸ್ವಾಗತವೇ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಬಹಳ ಜನ ಅವ್ರಿಗಂತದ್ದೊಂದು ಚಟ ಇರುತ್ತೆ ಭಾಷಣ ಮಾಡ್ಬೇಕು. ಈ ಅಮ್ಮನ್ ಕರ್ಸೋದು ಅಷ್ಟೊಂದ್ ಸುಲಭ ಅನ್ಕೊಂಬೇಡಿ. ಓಯ್ಯೋ, 5 ವರ್ಷದಿಂದ ಟ್ರೈ ಮಾಡಿದ್ದೀನಿ, 5 ವರ್ಷದ ಕೆಳಕ್ ಕೇಳದ್ವಾ ಅಮೆರಿಕಕ್ಕೆ ಹೋಯ್ತಾ ಇದ್ದೀನಿ ಅಂದ್ರು, 4 ವರ್ಷದ ಕೆಳಕ್ ಕೇಳಿದ್ವಿ ಆಸ್ಟ್ರೇಲಿಯಾದಲ್ಲಿ ಕಾರ್ಯಕ್ರಮ ಐತೆ ಅಂದ್ರು, 3 ವರ್ಷದ ಕೆಳಕ್ ಕೇಳಿದ್ವಿ ಬ್ಯಾರಿನಲ್ಲಿ ಇದ್ದೀನಿ ಅಂದ್ರು, 2 ವರ್ಷದ ಕೆಳಕ್ ಕೇಳಿದ್ವಿ ಕತಾರ್ ಹೋಯ್ತಾ ಇದ್ದೀನಿ ಅಂದ್ರು, 1 ವರ್ಷ ಕೇಳಿದ್ವಿ ಮಸ್ಕಟ್ಟಲ್ಲಿ ಇದ್ದೀನಿ ಅಂದ್ರು. ಈ ವರ್ಷನ್ನು ಆಗಕ್ಕಿಲ್ಲ ಬರಕ್ಕಿಲ್ಲ ಅಂದ್ರು ಅಂತೀನಿ, ಬಿಡ್ಲಿಲ್ಲ ನಾವು 8 ಜನ ಹೋಗಿ ಬಲಾತ್ಕಾರ ಮಾಡಿ ಕರ್ಕೊಂಡ್ ಬಂದ್ಬಿಟ್ವಿ. ಪುಣ್ಯಾತ್ಮ ಬಲವಂತ ಮಾಡಿ ಕರ್ಕೊಂಬಂದ್ವಿ ಏನ್ಬೇಕು, ಇವನೇನ್ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ದಂಗೆ ಹೇಳ್ತಾನೆ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ. ಏ ಬೆವ್ತೋಗ್ಬಿಟ್ಟೆ ನಾನು. ಈ ತರ ಸ್ವಾಗತ ಹೇಳಿ ಅಣ್ಣ ಕೂತ್ರು, ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ಓಡ್ ಬಂದ. ಅಣ್ಣಂದ್ರಿಗೆ ಬಹಳ ಜನ ಶಿಷ್ಯಂದ್ರಿರ್ತಾರೆ, ಅಣ್ಣ ಅಂದ. ಅಣ್ಣ ಫುಲ್ ಡಲ್ಲಾಗ್ಬಿಟ್ರು, ಗಾಬರಿ ಆಯ್ತು ನನಗೆ. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ಮ? ಮೇಡಮ್ ಅವರೇ, ಎಂಥ ಜನಗಳು ಇರ್ತಾರೆ ನೋಡಿದ್ರ? ಯಾಕಪ್ಪ? ಏ ನಮ್ಮ ಗಣೇಶಂಗೆ ಗುಡಿ ಕಟ್ಸುವಂತ ಉಂಡಿ ಮಡಗಿದ್ವಿ, ತುಂಬಿತ್ತು, ಯಾರೋ ಒಡೆದು ಬಿಟ್ಟವ್ರಂತಿ. ನನಗೆ ಭಾಳ ಬೇಜಾರಾಗೋಯ್ತು, ಅದು ನಾನು ಹೋಗಿರೋ ಪ್ರೋಗ್ರಾಮ್, ಅದು ಹುಂಡಿ ಕಳೆದೋಯ್ತು ಅನ್ನೋದು ಗೊತ್ತಾದ್ರೆ ನೆಕ್ಸ್ಟ್ ಜನ ನನ್ನ ಕರೀತಾರ? ವಾಸ್ತು ಪ್ರಕಾರ ಸುಧಾಬರ್ಗುರು ಕಾಲ್ ಸರಿ ಇಲ್ಲ ಬೇಡ ಅಂದ್ಬಿಡ್ತಾರೆ. ನಮ್ಮ ಜನ ಇವತ್ ಎಲ್ಲರೂ ವಾಸ್ತು ಪ್ರಕಾರನೇ ಬದುಕದು, ಅಮೆರಿಕದಲ್ಲೂ ಫಾಲೋ ಮಾಡ್ತಿದ್ದೀರಾ ಅಂತ ಕೇಳಿ ಬಹಳ ಬೇಜಾರಾಯ್ತು. ಒಬ್ಬ ಜ್ಯೋತಿಷಿ ಹತ್ರ ಹೋದಂತೆ, ಸ್ವಾಮಿ ಹೆಂಡತಿ ಕಾಟ ಸಾಕಾಗೋಗಿದೆ, ಇನ್ನ 6 ತಿಂಗಳಪ್ಪ ಅಂದ್ರೆ. 6 ತಿಂಗಳ ಆಮೇಲೆ ಸರಿ ಆಗತ್ತಾ? ಆಮೇಲೆ ಅಭ್ಯಾಸ ಆಗತ್ತೆ, ಹೋಗಲೇ ಅಂದ್ರ. ಪಾಪ, ತುಂಬಾ ಜನ ನೊಂದವ್ರು ಇದ್ದೀರಾ ಅಂತ ಗೊತ್ತಾಯ್ತು, ಅಭ್ಯಾಸ ಆಗಿದೆ ಆಗುತ್ತೆ. ಆ ಪರಿಯ ಸ್ವಾಗತ ಆದಾಗ, ನೋಡಿ ಮೇಡಮ್ ಅವರೇ, ಉಂಡಿ ಯಾರೋ ಹೊಡೆದು ಬಿಟ್ಟವ್ರಂತೆ ಅಂದಾಗ ಗಾಬರಿ ಆಯ್ತು. ತಕ್ಷಣ ನಾನು, ಸರ್ ದಯವಿಟ್ಟು ಬಯೋಡೇಟಾ ಗಿಯೋಡೇಟಾ ಏನು ಹೇಳ್ಬೇಡ, ಅದು ಬಯೋಡೇಟಾ ಅದು ಬೇಡ, ಮೈಕ್ ತಗೊಂಡು, ಮಹಾಜನ್ಗಳೇ ನಮಸ್ಕಾರ, ಅದೆಷ್ಟು ಪ್ರೀತಿ ಅಭಿಮಾನ ಇಟ್ಟು ಸುಧಾ ಬರ್ಗುರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಪ್ಪ. ಏನಪ್ಪ ಗಣೇಶನ್ ದುಡ್ಡು, ಹುಂಡಿ ದುಡ್ಡು ಅಂದ್ರೆ ದೇವ್ರ ದುಡ್ಡು, ಕದ್ರೆ ಒಳ್ಳೇದಾಗತ್ತಾ? ದಯವಿಟ್ಟು ನಾನ್ ಕೇಳ್ಕೊತಾ ಇದ್ದೀನಿ, ಯಾರು ಹುಂಡಿ ತಗೊಂಡಿದ್ದೀರೋ ವಾಪಸ್ ತಂದು ಗಣೇಶನ್ ಮುಂದೆ ಇಟ್ಬಿಡಿ. ನನಗ್ ಗೊತ್ತು, ಪಬ್ಲಿಕ್ ಕಳ್ಳ ಅನ್ಸ್ಕೊಳಕ್ ಯಾರಿಗೂ ಇಷ್ಟ ಇಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿ 2 ನಿಮಿಷ ಆಡಿಟೋರಿಯಂ ಲೈಟ್ ಆಫ್ ಮಾಡಿಸ್ತೀನಿ. ಸುಧಾ ಬರ್ಗುರ್ ಮೇಲೆ ಗೌರವ ಇದ್ರೆ, ಸುಧಾ ಬರ್ಗುರ್ ಮೇಲೆ ಪ್ರೀತಿ ಇದ್ರೆ, ಸುಧಾ ಬರ್ಗುರ್ ಮೇಲೆ ಅಭಿಮಾನ ಇದ್ರೆ ಹುಂಡಿ ತಂದು ವಾಪಸ್ ಗಣೇಶನ್ ಮುಂದೆ ಇಡಿ ಅಂದೆ. ಹೀಗಂದೆ, 2 ನಿಮಿಷ ಇಡೀ ಆಡಿಟೋರಿಯಂ ಲೈಟ್ ಆಫ್ ಆಯ್ತು. 2 ನಿಮಿಷ ಬಿಟ್ಟು ಲೈಟ್ ಹಾಕ್ತಾರೆ, ಹುಂಡಿ ಇರ್ಲಿ, ಅಲ್ಲಿದ್ದ ಬೆಳ್ಳಿ ಗಣೇಶನ್ನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಕಿತ್ತ ನಮ್ಗೆ ಇದು? ಬೇಕಿತ್ತ? ಇವೆಲ್ಲ ಕಲ್ತು ಇವೆಲ್ಲ ಆದ್ಮೇಲೆ ನಾವು ಸೀಸನ್ ಆಗಿದ್ದು. ಈ ತರದ ಅನುಭವಗಳು ತುಂಬಾ ವಿಚಿತ್ರ. ನನಗೆ ಇಲ್ಲಿ ಖುಷಿಯಾಗಿದ್ದು, ನಿಮ್ಮ ಅಮೆರಿಕಕ್ಕೆ ಬಂದಾಗ ಈ ದೇಶ ತುಂಬಾ ಪ್ರಾಮಾಣಿಕತೆಯನ್ನು ಕಲಿಸಿದೆ.
ನಮ್ಮ ಸೀಡೆಗಳನ್ನ ಇಟ್ಬಿಟ್ಟು ಅಲ್ಲಿ ದುಡ್ಡಿಟ್ಟಿದ್ರು. ಎಲ್ಲರೂ ಒಂದು ಕವರಿಗೆ ದುಡ್ಡು ಹಾಕಿ ಸೀಡಿ ತಗೊಂಡೋಗ್ತಾ ಇದ್ರು. ನಾನು ಬಾಸ್ಟನಲ್ಲಿ ಕೇಳಿದೆ, ಆ ಥರ ಓಪನ್ ಆಗಿ ಇಟ್ಟಿದ್ದಾರೆ, ಯಾರೂ ಅಲ್ಲಿ ನೋಡ್ಕೋತಿಲ್ಲ. ಮೇಡಮ್, ಇಲ್ಲಿ ಯಾರೂ ಹಾಗೆ ಮುಟ್ಟಲ್ಲ. ರಸ್ತೆನಲ್ಲಿ ತರಕಾರಿ ಹಣ್ಣು ಇಟ್ಟಿದ್ರೆ ಅವರೇ ತೂಕ ಹಾಕೊಂಡು ಅವರೇ ದುಡ್ಡಿಟ್ಟು ಹೋಗ್ತಾರೆ ಅಂದ್ರಲ್ಲ, ಆ ಪ್ರಾಮಾಣಿಕತೆಗೆ ನಿಮ್ಮಂಥವ್ರಿಗೆ, ವಿದ್ಯಾವಂತರಿಗೆ, ನಮ್ಮ ದೇಶಕ್ಕೆ ನಿಮ್ಮಂಥವ್ರು ಕಳ್ಕೊಂಡು ನಷ್ಟ ಆಗಿದೆ, ಒಪ್ಕೋತೀನಿ. ಆದರೆ ನಿಮ್ಮಂಥವ್ರಿಗೆ ಆಶ್ರಯ ಕೊಟ್ಟು ನಿಮ್ಮಂಥ ವಿದ್ಯಾವಂತರನ್ನ ಬಳಕೆ ಮಾಡ್ಕೋತಿದೆಯಲ್ಲ, ಈ ದೇಶಕ್ಕೆ ನಂದೊಂದು ಸಲ. ಇನ್ನೂ ಒಂದು ಸಂತೋಷ, ಪುಣ್ಯಾತ್ಮರು ಕನ್ನಡ ಸಂಘದವ್ರು ಕರೆಸುವಾಗ ನಮ್ಮ ಮಾರ್ಕ್ಸ್ ಕಾರ್ಡ್ ಕೇಳಲ್ಲ, ನಮ್ಮ ಡಿಗ್ರಿ ಕೇಳಲ್ಲ. ಯಾಕೆಂದ್ರೆ ನೀವೆಲ್ಲ ಸರಸ್ವತಿಯ ಪುತ್ರ ಪುತ್ರಿಯರು, ನಿಮ್ಮ ಕ್ವಾಲಿಫಿಕೇಶನ್ ಇಂದ ಇಲ್ಲಿ ಬಂದಿದ್ದೀರಾ. ನಾವು ಬರೀ ನಮ್ಮ ಆತ್ಮವಿಶ್ವಾಸದಿಂದ ಬಂದಿದ್ದೀವಿ ಅಷ್ಟೇ. ಯಾಕಂದ್ರೆ ನಮ್ಮದು ಹೆಣ್ಮಕ್ಳು ಇಲ್ಲಿ ಕ್ರೇಜ್ ಇದೆಯೋ ಇಲ್ಲ ಗೊತ್ತಿಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಅಮ್ಮಂದ್ರಿಗೂ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಬಗ್ಗೆ ಭಾಳ ಕಾಳಜಿ. ಇಲ್ಲೂ ಉಂಟಾ? ಸೋ ಸ್ವೀಟ್, ಅದೇ ಅಮ್ಮಂದ್ರಲ್ವೇ ಇಲ್ಲಿ ಬಂದಿರೋದು. ಆದ್ರೆ ಐ ಅಪ್ರಿಷಿಯೇಟ್ ಮೆನ್, ಅಪ್ಪಂದ್ರನ್ನ ಹೊಗಳ್ತೀನಿ, ಅವ್ರು ಯಾವತ್ತೂ ಮಕ್ಕಳ ಮಾರ್ಕ್ಸ್ ಬಗ್ಗೆ, ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಬೇಕಾದ್ರೆ ಹೇಳಿ, ನೀವು ಹೇಳಿ. ಏನ್ರಿ, ಅವ್ನ ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರ? ಇರ್ಲಿ ಬಿಡೆ, ಅವನಿಗೆ ಗೊತ್ತಲ್ಲ ಅವನ ಒರಿಜಿನಲ್ ಮಾರ್ಕ್ಸ್, ಫ್ಲಾಶ್ ಬ್ಯಾಕ್ ಗೊತ್ತಿರುತ್ತೆ. ಇರ್ಲಿ ಬಿಡ ಅಂತಾನ. ನಾವು ಹಂಗಲ್ಲ ಅಮ್ಮಂದ್ರು, ಎಲ್ಲ ಅಮ್ಮಂದ್ರಿಗೂ ನಮ್ಮ ಮಕ್ಕಳೇ ಫಸ್ಟ್ ರ್ಯಾಂಕ್ ಬರಬೇಕು, ಅದು ಹಿಂದಿನ ಉದ್ದೇಶ ಇಷ್ಟೇ. ನಾವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ, ನಮ್ಮ ಮಕ್ಕಳು ಮೂಲಕ ಸಾಧನೆ ಮಾಡಬೇಕು ಅನ್ನೋದು ತಾಯಿ ಕರಳದು, ಆ ಕರಳಿಗೊಂದು ಚಪ್ಪಳೆ ಹೊಡೀರಿ. ಆದರೆ ನೀವೇನೋ ಪುಣ್ಯಾತ್ಗೀತೀರೋ, ಅಮೆರಿಕಕ್ಕೆ ಬರ್ತಾ ಹುಷಾರಾಗಿ ನೋಡ್ಕೊಂಡು ಬಂದಿದ್ದೀರನ್ನೋ. ನಮ್ಮ ದೇಶದಲ್ಲಿ ಭಾಳ ಸಲ ಇಷ್ಟೆಲ್ಲ ಕೇರ್ ತಗೋತೀವಿ ಮಾರ್ಕ್ಸ್ ಕಾರ್ಡ್ ಬಗ್ಗೆ, ಮದುವೆ ಆಗುವಾಗ ಮಾತ್ರ ಯಜಮಾನರು ಮಾರ್ಕ್ಸ್ ಕಾರ್ಡ್ ನೋಡೋದೇ ಇಲ್ಲ. ಜಾತಕ ನೋಡ್ತಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ, ಮಾರ್ಕ್ಸ್ ಕಾರ್ಡೇ ನೋಡಿರಲ್ಲ. ನಮ್ದಂತೂ ಮದುವೆ ಆಗಿ 23 ವರ್ಷ ಆಯ್ತು, ಮದುವೆ ಆಗಿ 10 ವರ್ಷದ ಮೇಲೆ ನನ್ನ ಗಂಡನ ಮಾರ್ಕ್ಸ್ ಕಾರ್ಡ್ ಹಳೇ ಪೆಟ್ಟಿಗೆಲ್ ಸಿಕ್ತು. ಏನ್ ಅದ್ಭುತವಾದ ಮಾರ್ಕ್ಸ್ ಪುಣ್ಯಾತ್ಮಂದು, ಒಂದು 0, 3 ಅಷ್ಟು ಟೋಟ್ಲು ಮಾಡಿದ್ರು 10 ಆಗಲ್ಲ. ಸಾಯಂಕಾಲ ಅವ್ರು ಬಂದ್ರು ಆಫೀಸಿಂದ, ನನ್ನ ಮಗಳು ಅಪ್ಪ ಮಾರ್ಕ್ಸ್ ಕಾರ್ಡ್ ಅಂದ್ಲು. 1, 0, 3 ತೂನಿನ ನಾಚಿಕೆ ಆಗಲ್ಲ ನಿನಗೆ, ನಾನು ಎಸ್ ಎಲ್ ಸಿ ಇರುವಾಗ 85%. ಅಯ್ಯೋ ಅಪ್ಪ ನಿಂದೆ ಹಳೆ ಮಾರ್ಕ್ಸ್ ಕಾರ್ಡ್. ಇವ ಮನೆ ಮನೇಲಿ ನಡೀತಾವೆ. ಆಮೇಲೆ ನನಗೆ ತುಂಬಾ ಹೆಮ್ಮೆ ಮತ್ತು ಅಭಿಮಾನ ಅನ್ಸುತ್ತೆ, ಯಾಕೆಂದ್ರೆ ಕನ್ನಡ ಕೂಟದವ್ರು ಕಾರ್ಯಕ್ರಮ ಮಾಡ್ತಿದ್ದೀರಾ. ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಲಿ. ನಾವೆಲ್ಲ ಹಳ್ಳಿಲಿ ಓದ್ದವ್ರು, ನಂದು ಶಿವಮೊಗ್ಗ ಜಿಲ್ಲೆ ಮೇಗರವಳ್ಳಿ ಅಂತ ಒಂದು ಸಣ್ಣ ಹಳ್ಳಿ. ನಾವು 5ನೇ ಇದ್ದೀರಾ ಶಿವಮೊಗ್ಗ ಜಿಲ್ಲೆಯವರು, ಕೊಡಿರಿ ಜೋರಾಗಿ ಚಪ್ಪಾಳೆ, ನಮ್ಮ ಮಲೆನಾಡ್ರಿ ಅದು. ನಾವು 5ನೇ ಕ್ಲಾಸಿಗೆ ಬಿಗ್ ಲೆಟ್ರ್ ABCD ಕಲ್ತ್ವಿ ಕನ್ನಡ ಮೀಡಿಯಮಲ್ಲಿ. 5ನೇ ಕ್ಲಾಸಿಗೆ ಬಿಗ್ ಲೆಟ್ರ್ ಕಲ್ಸೋರು. 6ನೇ ಕ್ಲಾಸ್ 6th standard ಬಂದಾಗ ಸ್ಮಾಲ್ ಲೆಟ್ರು. ನಮಗೆ ಮೇಷ್ಟ್ರು ಪಾಪ ಅವರು ಹಳ್ಳಿ ಮೇಷ್ಟ್ರು, ಸುಧಾ ಬಾಯಿಲಿ ಏನ್ ಸಾ ನಾಳೆ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನಂತಾರಮ್ಮ ಖುಷಿ. ನಮಗೆ ಇನ್ಸ್ಪೆಕ್ಟರ್ ಎದುರಿಗೆ, ಸಾರ್ ನಾಳೆ ಅನ್ನಕ್ಕೆ ಟುಮಾರೋ, ಗುಡ್ ವೆರಿ ಗುಡ್, ನಾಡಿದ್ದು ಟುಮಾರೋ ಅಂತಿದ್ದೆ ನಾನು. ಏ ಡೇ ಆಫ್ಟರ್ ಟುಮಾರೋ ಪದನೇ ಗೊತ್ತಿಲ್ಲ ನಮಗೆ, ನಾಳೆ ಹೇಳಿದ್ರೆ ತಾನೇ ನಾಡಿದ್ದಾಗದು ಟುಮಾರೋ. ಮೇಷ್ಟ್ರಿಗೂ ಗೊತ್ತಿಲ್ಲ ಅವರು ಹಳ್ಳಿ ಅವರು ವೆರಿ ಗುಡ್ ಅನ್ನೋರು, ಇನ್ಸ್ಪೆಕ್ಟರ್ ಅವ್ರಿಗೆ ಗುಡ್ ಅನ್ನೋರು. ಬರಮೈಲಿ ಈ ಕೆಲಸ ಆಗತ್ತೆ ಹೇಳಿ ಇಂಗ್ಲಿಷ್ ಅಲ್ಲಿ, ಸಾರ್ ಡನ್ ಹಾಗೆ ಆಗತ್ತೆ, ಡನ್ 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 ಡನ್. ಹಿಂಗೆಲ್ಲ ಇಂಗ್ಲಿಷ್ ಕಲ್ತ ಸುಧಾ ಬರ್ಗುರೆ 12 ದೇಶಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿದ್ದೀನಿ ಅಂದ್ರೆ ನಮ್ಮ ಮಕ್ಕಳು ಕೈಲಿ ಸಾಧ್ಯ ಇಲ್ವಾ? ನಥಿಂಗ್ ಇಸ್ ಇಂಪಾಸಿಬಲ್. ಐ ಆಲ್ವೇಸ್ ಟೆಲ್ ಮೈ ಆಡಿಯನ್ಸ್ ನಥಿಂಗ್ ಇಸ್ ಇಂಪಾಸಿಬಲ್. ಯಾಕೆ ಅಂದ್ರೆ ಇಂಪಾಸಿಬಲ್ ಅನ್ನೋ ಪದದಲ್ಲೇ ಪಾಸಿಬಲ್ ಅನ್ನೋ ಪದ ಇದೆ, ಹುಡುಕ್ಬೇಕಷ್ಟೇನೆ. ಹುಡುಕಿದ್ರೆ ಸಾಕು ನಮ್ಮ ಮಕ್ಕಳಿಗೆ. ನೀವು ಇಲ್ಲಿ ತುಂಬಾ ಕನ್ನಡ ಕಲಿಸ್ಲಿಕ್ಕೆ ಆಗಲ್ಲ ನನ್ಗೆ ಗೊತ್ತು, ಆದ್ರೆ ನಂದು ಒಂದೇ ರಿಕ್ವೆಸ್ಟ್, ಈ ಮಕ್ಕಳು ಮಾತಾಡೋದೆಲ್ಲ ಖುಷಿ ಬಹಳ ಮುದ್ದಾಗಿದ್ದಾವೆ, ಒಂದು ಪದ ನಮಗೆ ಅರ್ಥ ಆಗಲ್ಲ ಅಂತಾವು. ಅವೇನಂತಾವ ನಮಗ್ ಗೊತ್ತಿಲ್ಲ, ನಾವೇನ್ ಹೊಡ್ಕಂತೀವಿ ಅವ್ರಿಗೆ ಅರ್ಥ ಆಗಲ್ಲ. ನಿಮಗಿನ್ನೂ ಅಲ್ಲಿಯೇ ಆಕ್ಸೆಂಟ್ ಉಳ್ಕೊಂಡಿದ್ದೆ ದೊಡ್ಡವ್ರಿಗೆ, ನಿಮ್ ಮಕ್ಕಳಿಗಿಲ್ಲ. ಆಂಜಿ ಅಂದ್ರ ಅಷ್ಟೇ ನಂದು. ಯಾಕೆ ನನ್ನ ಕಾಳಜಿ ಏನಂದ್ರೆ ನಿಮಗ್ ಕಷ್ಟ, ಹೊರಗಡೆ ಬದುಕೆಲ್ಲ ಆಂಗ್ಲಮಯ,
ದಯಮಾಡಿ ಮನೆಯಲ್ಲಿ ಕನ್ನಡದ ದೀಪನ 24 ತಾಸು ನೀವು ಉರಿಸಿದ್ರೆ ಮಾತ್ರ ಕನ್ನಡ ಕೂಟಕ್ಕೆ ನಮ್ಮಂತ ಕಲಾವಿದರು ಮುಂದೆ ಬರಕ್ ಸಾಧ್ಯ. ಇಲ್ದಿದ್ರೆ ನಾವು ಬಂದು ಇಂಗ್ಲಿಷಲ್ಲಿ ಭಾಷಣ ಮಾಡ್ಬೇಕಾಗತ್ತೆ. ದಯ ಕಷ್ಟ, ನಿಮ್ ಕಷ್ಟ ನಂಗೆ ಗೊತ್ತು. ಸಾಗರದಾಚೆ ನಾಡಲ್ಲಿ ಆದ್ರೆ ತುಂಬಾ ಖುಷಿಯಾಗಿದ್ದು, ನಾವು ಕರ್ನಾಟಕದಲ್ಲಿ ಇರೋರು ಇವರೆಲ್ಲ ಕೇಳಿದ್ರೆ ನಂಗೆ ನಾಚಿಕೆ. ನಿಮ್ಮ ಮಕ್ಕಳು ಅದರ್ ದನ್ ಸ್ಟಡೀಸ್ ಬೇರೆ ಏನ್ ಮಾಡ್ತಾರೆ? ಸ್ಟಡಿನೇ ನೆಟ್ಟಂಗೆ ಮಾಡಲ್ಲ, ಬೇರೆ ಏನ್ ಮಾಡ್ತಾವು? ಇಲ್ಲಿ ಯಾವ ಮಕ್ಕಳು ಕೇಳು, ದೇ ಗೋ ಟು ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಗ್ರೇಟ್. ನಿಮ್ಮ ಇಂಥ ಅಪ್ಪ ಅಮ್ಮನ ಪಡೆದ ನಮ್ಮ ಮಕ್ಕಳು ಧನ್ಯರು, ಕನ್ನಡ ತಾಯಿ ಧನ್ಯ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ಪಡೀರಿ ಚಪ್ಪಾಳೆ. ಕಾಲ ಕೆಟ್ಟೋಗಿದೆ, ಕೇಳಿ ಕೇಳಿ ಬಡಿಸ್ಕೋಬೇಕು ನಾವೇ. ನಾನು ಸರ್ಕಾರಿ ನನ್ನಲ್ಲಿ ಗೆಸ್ಟ್ ಆಗಿ ಕರೀತಾರೆ. ನಾನು ಎರಡೂ ಶಾಲೆಗೆ ಹೋಗಿ ನೋಡಿದ್ದೀನಿ. ನಮ್ಮ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಲ್ಲಿ ಹಂಗೇನೆ ಒಂಥರ ಸೊಫೆಸ್ಟಿಕೇಟೆಡ್, ಭಾಳ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಭಾಷಣ ಆದ್ಮೇಲೆ ಕೈ ಹಿಂದೆ ಕಟ್ಕೊಂಡ್ಬಂದು, ಆಂಟಿ ಇಟ್ ವಾಸ್ ವೆರಿ ನೈಸ್ ಆಂಟಿ. ಅವ್ರಿಗೆ ಹೇಳಿರ್ತಾರೆ ಲೋ ವಾಲ್ಯೂಮು, ಬೆನ್ನು ಬಗ್ಗಿಸ್ಬೇಕು. ಹೇಳೋದ ಬೇಡ, ಬ್ಯಾಗ್ ಹಾಕೊಂಡು ಹಾಕೊಂಡು ಬೆನ್ನು ತಾನೇ ಬಗ್ಗೋಗಿರುತ್ತೆ. ಅವು ಹಿಂಗೆ ಮಾತಾಡೋದು. ಕನ್ನಡ ಮೀಡಿಯಂ ಶಾಲೆಗೆ ಹೋಗ್ತೀನಿ, ನಮ್ಮ ಸರ್ಕಾರಿ ಶಾಲೆಗೆ ಚಡ್ಡಿ ಹರಿದೋಗ್ಬಿಟ್ಟಿರುತ್ತೆ. ಶರ್ಟಲ್ಲಿ ಒಂದು ಬಟನ್ ಇದ್ರೆ ಇತ್ತು, ಇಲ್ದಿದ್ರಿಲ್ಲ. ಚಪ್ಪಲಿ ಬೂಟ್ ಏನಿಲ್ಲ. ಯಾರ ಅಂಟೆ, ಕಾರಲ್ಲಿ ಬಂದ್ರೋ ಬಸ್ಸಲ್ಲಿ ಬಂದ್ರೋ? ಅವ್ರು ಹಿಂಗೆ ಮಾತಾಡೋದು. ಕನ್ನಡ ಭಾಷೆಗಿರೋ ತಾಕತ್ತದು. ಕನ್ನಡ ಮಾಧ್ಯಮದ ಮಕ್ಕಳು ನೋಡಿ ಯಾವತ್ತು ಎದೆ ಉಪ್ಸಿನೇ ಮಾತಾಡ್ತಾರೆ, ನಮ್ಮ ಭಾಷೆಗಿರೋ ತಾಕತ್ತದು. ಅದು ಖುಷಿ. ಆಮೇಲೆ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಪಬ್ಲಿಕ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಸುಂಟಿ ಸುಡುಗಾಡಿ ಏನೇ ಓದಿಸಿ, ನಮ್ಮ ಕನ್ನಡ ನಾಡಿನಲ್ಲಿ ಬಹಳಷ್ಟು ಸಾಧನೆ ಮಾಡಿರೋರು, ದೊಡ್ಡ ಹುದ್ದೆಗೆ ಏರಿರೋರು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದ್ದವರು ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆ ರೆಕಾರ್ಡ್ ಇನ್ನು ಯಾರು ಬ್ರೇಕ್ ಮಾಡಿಲ್ಲ. ಸರ್ಕಾರಿ ಶಾಲೆ ಮಕ್ಕಳು ದಡ್ರಲ್ಲ, ಕ್ರಿಯೇಟಿವಿಟಿ ಅದ್ಭುತವಾಗಿರುತ್ತೆ ಅವರಿಗೆ, ಅವಕಾಶ ವಂಚಿತರು ಅಷ್ಟೇ ಅವ್ರು. ನಾನೊಂದು ಶಾಲೆಗೆ ಹೋಗಿದ್ರೆ ಒಂದನೇ ಕ್ಲಾಸ್ ಒಬ್ಬ ಹುಡುಗ ಹಿಂಗಂದ ಸೆರಗು ಹೊರಡುವಾಗ, ಏನೋ ಅಂದ್ ಆಂಟಿ ಇಟ್ಟ ತನಕ ಜೋಕ್ ಕೇಳಿದ್ರಲ್ಲ ನಾನಂದ ಹೇಳ. ಅವ್ರ ಮೇಷರು ಐ ತಲೆಯೊಟ್ಟೆ ಒಳಗೆ ಜೋಕ್ ಹೇಳ್ತಾನಂತೆ. ಸರ್ ಸುಮ್ನಿರಿ, ಕರ್ಪ್ ಮಾಡಬೇಡಿ, ಹೇಳಿ ಹೇಳೋ ಮಗುವ. ರಾವಣ ಗೊತ್ತಾ? ಹ್ಮ್. ಸನ್ಯಾಸಿ ತರ ವೇಷ ಹಾಕೊಂಡ, ಸೀತೆ ಕಾಡಲ್ಲಿ ಇದ್ಲಲ್ಲ ಅವಳು ಗುಡಿಸ್ಲ ಮುಂದೆ ಹೋದ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ ಅಂದ. ಸೀತೆ ಭಿಕ್ಷೆ ತಗೊಂಬಂದ್ಲು, ಆ ಲೈನ್ ದಾಟಿ ಈ ಕಡೆ ಬಾ ಅಂದ. ಬಂದ ಕೂಡ್ಲೆ ಅವಳನ್ನ ಹೆಲಿಕಾಪ್ಟರ್ ಕಿಡ್ನಾಪ್ ಮಾಡ್ಬಿಟ್ಟ. ಏಯ್ ಬಿಡ್ತೀಯ ರೀಲ್. ರಾವಣನ ಹತ್ರ ಹೆಲಿಕಾಪ್ಟರ್ ಎಲ್ಲಿಂದ ನಾವು ಬಂತು? ಅಯ್ಯ ಜನಾರ್ದನ್ ರೆಡ್ಡಿ ಹತ್ರ ಇಸ್ಕೊಂಬಂದಿದ್ದ ಆಂಟಿ. ಸೋಲಲ್ಲ ಅವನು. ಮಧ್ಯ ಮಾತಾಡ್ಬೇಡ, ಹೆಲಿಕಾಪ್ಟರ್ ಟೇಕ್ ಆಫ್ ಆಗ್ತಾ ಇದೆ ಅಂತ. ಹೆಲಿಕಾಪ್ಟರ್ ಮೇಲೆ ಹೋದಾಗ ನಗ್ತಾನಂತ, ನಾನು ಸನ್ಯಾಸಿ ಅಲ್ಲ, ನಾನು ರಾವಣ. ಅವಳು ನಾನು ಸೀತೆ ಅಲ್ಲ, ಅವ್ರ ಮನೆ ಕೆಲ್ಸದವಳು. ಒಂದನೇ ಕ್ಲಾಸ್ ಹುಡುಗ ಹೇಳ್ತಾನೆ ಅಂದ್ರೆ ನಮ್ಮ ಮಕ್ಕಳು ದಡ್ರ ಖಂಡಿತ ಅಲ್ಲ. ನಾನು ನಮ್ಮ ಆತಿಥ್ಯ ಮಾಡ್ತಿರೋರು ಭಾಗ್ಯಶ್ರೀ ಮತ್ತು ರವಿಶಂಕರ್, ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ತಟ್ಟಿ. ನನಗೆ ತುಂಬಾ ಖುಷಿ ಅನ್ಸಿದ್ದು, ಅವ್ರು ಮಾಡಿದ ಆತಿಥ್ಯಕ್ಕೆ ಅಥವಾ ನಮ್ಮನ್ನು ಈ ಊರು ತೋರಿಸಿದ್ರು ಅಂತಲ್ಲ, ರವಿಶಂಕರ್ ಬಾಯಲ್ಲಿ ಒಂದು ಒಳ್ಳೆ ಮಾತು ಬಂತು. ನಮ್ಗೆ ಪೂರ್ತಿ ಬಂದು ಸಂಸ್ಥೆ ಮಾಡೋಕ್ಕಾಗದೇ ಇರ್ಬೋದು, ಯಾರಾದರೂ ಬಡ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ, ಆ ಮಕ್ಕಳಿಗೆ ಏನಾದರೂ ಸೌಲಭ್ಯ ಕೊಡಬೇಕು ಅಂತಿದ್ರೆ ನಾವು ರೆಡಿ ಇದ್ದೀವಿ ಅಂದ್ರಲ್ಲ, ಸಾಗರದ ಆಚೆ ಇದ್ದು ಕನ್ನಡದ ನಂದೊಂದು ದೊಡ್ಡ ಸಲ್ಯೂಟ್ ಸರ್. ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಭಗವಂತ ನಿಮಗೆ ಎಲ್ಲ ರೀತಿಯ ಲಕ್ಷ್ಮೀ ಸರಸ್ವತಿಯರು ಇಬ್ಬರೂ ಒಲ್ದಿದ್ದಾರೆ, ಆದರೆ ಸಾವಿರಾರು ಜನ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ವಂಚಿತರಾಗಿದ್ದಾರೆ. ನಿಮ್ಮ ಕೈಲಾದರೆ ಒಂದು ಮಗುವಿಗೆ ನೀವು ಶಿಕ್ಷಣ ಕೊಟ್ಟರು ಕೂಡ ನಮ್ಮ ದೇಶ, ನಮ್ಮ ಭಾಷೆ ಉದ್ಧಾರ ಆಗುತ್ತೆ. ಅವಕಾಶ ಆದರೆ ದಯವಿಟ್ಟು ಅಂಥದ್ದೊಂದು ಕೆಲಸ ಮಾಡಿ ಅನ್ನೋದು ನನಗೆ ವಿನಂತಿ. ಮುಳುಗ್ತಿರೋ ಅಂತ ಸೂರ್ಯಂಗೆ ಒಂದಿನ ಬಹಳ ದುಃಖ ಆಗೋಯ್ತಂತೆ, ಅಯ್ಯೋ ನಾನು ಮುಳುಗೋದ್ರೆ ಜಗತ್ತೆಲ್ಲ ಕತ್ಲೆಗೆ ಹೊರಟೋಗುತ್ತಲ್ಲ. ಆಗ ಒಂದು ಪುಟ್ಟ ಹಣತೆ ಹೇಳ್ತಂತೆ, ಡೋಂಟ್ ವರಿ, ಬೇಜಾರು ಮಾಡ್ಕೋಬೇಡ, ನೀನ್ ನಾಳೆ ಬೆಳಗ್ಗೆ ಎದ್ದು ನಿನ್ ಕರ್ತವ್ಯಕ್ಕೆ ಬರೋ ತನಕ ಈ ಜಗತ್ತಿಗೆ ಬೆಳಕು ಕೊಡೋ ಕೆಲಸ ನಾನು ಮಾಡ್ತೀನಿ. ಒಬ್ಬ ಪುಟ್ಟ ಹಣತೆಗಿರುವಂತಹ ವಿಶ್ವಾಸ ಇದೆಲ್ಲ ನಮ್ ಬದುಕಲ್ಲಿ ನಮಗೂ ಬಂದ್ರೆ ಸಾಕು ಬಂಧುಗಳೇ. ನಮ್ಮ ಮಕ್ಕಳಿಗೆ ಕನ್ನಡದ ಸಾಹಸಗಳಾಗ್ಲಿ, ಸ್ವಾತಂತ್ರ್ಯ ವೀರರ ಹೆಸರುಗಳಾಗ್ಲಿ ಪರಿಚಯ ಇರ್ಲಿಕ್ಕಿಲ್ಲ, ನೀವು ಮಾಡ್ಕೊಡಿ, ಜವಾಬ್ದಾರಿ ನಿಮ್ದಿದೆ. ಮಕ್ಕಳ ಭಗತ್ ಸಿಂಗ್ ಹೆಸರು ಕೇಳಿದಿರಾ ಅಂದಾಗ ಕರ್ನಾಟಕದಲ್ಲೂ ಕೆಲವು ಮಕ್ಕಳು ಹೂ ಅಂತಾರ, ಕೆಲವು ಮಕ್ಳು ಇಲ್ಲ ಅಂತಾರೆ. ನಡೆದ ವಿಷಯ ಹೇಳ್ತೀನಿ. ಭಗತ್ ಸಿಂಗ್ ಅನ್ನ ಬ್ರಿಟಿಷರು ನೇಣಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದಾಗ ಹಿಂದಿನ ದಿವಸ ಅವ್ರ ತಾಯಿ ಬರ್ತಾಳೆ ಜೈಲಲ್ಲಿ ಭೇಟಿ ಆಗ್ಲಿಕ್ಕೆ. ವಿದ್ಯಾಧರ ದೇವಿ ಅಂತ ಆಕೆ ಹೆಸರು. ಮಗನ್ನ ತಪ್ಕೊಂಡು ಜೋರಾಗಿ ಅಳ್ತಾಳೆ. ಅವನಿಗೆ ಆಶ್ಚರ್ಯ, ಅಮ್ಮ ನೀನು ಭಗತ್ ಸಿಂಗನ ಅಮ್ಮ, ನನ್ನಮ್ಮ, ನಾ ಸಾಯ್ತೀನಿ ಅಂತ ನೀ ಅಳ್ತಾ ಇದೀಯಾ?
ಇಲ್ಲ ಮಗನೇ ಇಲ್ಲ, ನೀ ಸಾಹಿತ್ಯ ಅಂತ ನಾ ಅಳ್ತಿಲ್ಲ ಕಣೋ, ತಾಯಿ ಭಾರತ್ ಮಾತೆಗೆ ಬಲಿ ಕೊಡಕ್ ನನಗಿನ್ನೊಬ್ಬ ಮಗ ಇಲ್ವಲ್ಲ ಅಂತ ಅಳ್ತಿದ್ದೀನಿ ಅಂದ್ಲಲ್ಲ, ಅವಳು ನಿಜವಾದ ವೀರಮಾತೆ ಬಂಧುಗಳು. ಅದು ನಮ್ಮ ಮಣ್ಣಿನ ಇತಿಹಾಸ, ನಮ್ಮ ಮಕ್ಕಳಿಗೆ ದಯವಿಟ್ಟು ಅದನ್ನು ಪರಿಚಯ ಮಾಡಿಕೊಡಿ. ಆ ಕೆಲಸ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ದಯವಿಟ್ಟು ಈ ಕೆಲಸ ನೀವು ಮಾಡಿದರೆ ನಮ್ಮಂಥ ಕನ್ನಡ ಕಲಾವಿದರು ಬಂದು ಸಾರ್ಥಕವಾಗುತ್ತೆ. ಬಂಧುಗಳೇ, ಮುಂದೆ ಮತ್ತೊಂದು ವಲ್ಲೀಶ್ ಅವರ ಬ್ಯಾಟಿಂಗ್ ಇದೆ. ಬಹುಶಃ ಅಮೆರಿಕಕ್ಕೆ ಬಂದವರಿಗೆ ಇಲ್ಲಿಯ ಅಧ್ಯಕ್ಷರ ಪರಿಚಯ ಇರುತ್ತೋ ಇಲ್ವೋ, ಆದರೆ ಅಮೆರಿಕದ ಸಂಪರ್ಕ ಇರುವ ಯಾವುದೇ ಕನ್ನಡಿಗರಿಗೆ ವಲ್ಲೀಶ್ ದಂಪತಿಗಳ ಪರಿಚಯ ಇರುತ್ತೆ. ಅವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಅಭಿನಂದನೆಗಳನ್ನ ನನ್ನ ಚಪ್ಪಾಳ ಮೂಲಕ ನಾವು ನೀವು ಸೇರಿ ಸಲ್ಸೋಣ ಅಲ್ವಾ. ಥ್ಯಾಂಕ್ ಯು. ನಾವೇನಾದರೂ ಇವತ್ತು ನಾನು ಚಾಯ ಒಂದು ಸ್ವಲ್ಪ ನಿಮ್ಮ ಮುಂದೆ, ಯಾಕೆಂದ್ರೆ ನೀವು ಪುಣ್ಯ ತೆಗಿತೀರು, ತುಂಬ ಗ್ಲಾಮರಸ್ ಹೆಂಗಸರು. ನೀವು ಅವತ್ತಿಂದ ನಾವು 2005 ಅಲ್ಲಿ ನೋಡಿದಾಗ ಹೆಂಗಿದ್ರು ಅದಕ್ಕಿಂತ ಸ್ಲಿಮ್ ಆಗಿ ಟ್ರಿಮ್ ಆಗಿದ್ದೀರಾ. ಯಾಕೆ ಹೇಳಿ? ಅದೇನದು? ಗರ್ಲ್ಸ್ ನೈಟ್ ಔಟ್ ಪಾರ್ಟಿ. ನಾವು ಡೇ ಟೈಮಲ್ಲಿ ಮಾಡೋ ಕೆಲಸ ನೀವು ನೈಟ್ ಮಾಡ್ತೀರಾ ಅಷ್ಟೇ. ನನ್ನ ಭಾಳ ಸಲ ನೀವು ಗಂಡಂದ್ರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಮೆದುರಿಗೆ ಡಿಯರ್ ಡಾರ್ಲಿಂಗ್ ಅಂತಾರೆ, ಹಿಂದೆ ಏನೇನು ಬೈತಾರೆ ನಿಮ್ಗೆ ಗೊತ್ತಿಲ್ಲ. ನೀವು ನೈಟ್ ಔಟ್ ಪಾರ್ಟಿಲಿ ಒಂದಿನ ಕ್ಯಾಮ್ರಾ ಇಡಿ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಇಬ್ರು ಹೆಣ್ಮಕ್ಳು ಮಾತಾಡ್ತಿದ್ರು, ನನ್ನ ಗಂಡ ಮದುವೆ ಆಗಿ 10 ವರ್ಷ ಆಯ್ತು ರೀ, ಒಂದು ದಿನ ಈ ಅಮೆರಿಕದಲ್ಲಲ್ಲ ಇಂಡಿಯಾದಲ್ಲಿ ಹುಷಾರಿಲ್ಲ ಅಂದ್ರೆ ಮೆಡಿಸಿನ್ ತಗೊಂಡ್ಯಾ, ಡಾಕ್ಟರ್ ಹತ್ರ ಹೋಗಿದ್ಯಾ, ಇಂಜೆಕ್ಷನ್ ತಗೊಂಡ್ಯಾ, ಒಂದು ದಿನ ಪ್ರಾಣಿ ನನ್ನ ವಿಚಾರಿಸಲ್ಲ. ನೋಡಿ, ನಿಮ್ಮ ಆಬ್ಸೆನ್ಸ್ ಅಲ್ಲಿ ಪ್ರಾಣಿ, ಗೂಬೆ, ದ್ರಾಬೆ ಇವೆಲ್ಲ ಪದ ಬಳಕೆ ಆಗತ್ತೆ. ಅದು ಗ್ರೇಡೇಷನ್, ನೀವು ಹೆಂಗ್ ನೋಡ್ಕೋತೀರೋ ಅದ್ರ ಮೇಲೆ. ಆಗ ಪಕ್ಕದ ಮನೆಯವಳು ಹೇಳಿದ್ದು, ಅಯ್ಯೋ ಹೌದಾ, ನನ್ನ ಹಸ್ಬೆಂಡ್ ಹಂಗಲ್ವಪ್ಪ, ಕೈಕಾಲು ಕಟ್ಟಿ ಔಷಧಿ ಹುಯ್ದು ಬಿಡ್ತಾರೆ. ವಾವ್, ಯು ಆರ್ ಸೋ ಲಕ್ಕಿ, ಮದ್ವೆ ಆಗಿ 15 ವರ್ಷ ಆಗಿದೆ, ಇವತ್ತಿಗೂ ಅಷ್ಟು ಪ್ರೀತಿ ಮಾಡ್ತಾರೋ? ಅಷ್ಟೊಂದು ಪ್ರೀತಿನ? ಪ್ರೀತಿ ಅಂತಲ್ಲ, ಅವ್ರ ವೆಟರ್ನರಿ ಡಾಕ್ಟರ್ ಅಲ್ವಾ, ಕೈಕಾಲು ಕಟ್ಟೆ ಹುಯ್ದ ಅಭ್ಯಾಸ. ಇಂಥ ಎಡವಟಗಳಾಗ್ಬಾರ್ದಷ್ಟೇ. ನನಗೆ ನನ್ನ ತಲೆಯಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇತ್ತು. ಸಿಟಿನಲ್ಲಿ ಇರೋರು ಬಹಳ ಮಾಡ್ರನ್ನು, ನಾವು ಯಾವಾಗ್ಲೂ ಕೂಡ ಬರೇ ನಾವು ಗಂಡ ಹೆಂಡತಿ ಮಕ್ಕಳು ಅಂತ ಇರಕ್ ಬಯಸ್ತೀವಿ. ಜಾಯಿಂಟ್ ಫ್ಯಾಮಿಲೀಸ್ ಏನಿದೆ ಹಳ್ಳಿಗಳಲ್ಲಿ ಹಾಗೂ ಈಗೂ ಒಂದು ಸ್ವಲ್ಪ ಉಳ್ಕೊಂಡಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನಾನು ಜಾಯಿಂಟ್ ಫ್ಯಾಮಿಲಿಯ ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದಾಗ, ಒಂದು ಕಿಟ್ಟಿ ಪಾರ್ಟಿಲಿ ಬಹಳ ಸೊಫೆಸ್ಟಿಕೇಟೆಡ್ ಆಗಿ ಡ್ರೆಸ್ ಮಾಡ್ಕೊಂಡು ಒಬ್ಬ ಹೆಣ್ಮಗಳು ಬಂದ್ಲು, ಸುಧಾ ಬರ್ಗುರ್ ಮ್ಯಾಮ್, ಯು ಸ್ಪೋಕ್ ಅಬೌಟ್ ಜಾಯಿಂಟ್ ಫ್ಯಾಮಿಲಿ, ನೋ ಐ ಮೀನ್ ಜಾಯಿಂಟ್ ಫ್ಯಾಮಿಲಿ ಅಂದ್ಲು. ಖುಷಿಯಾಗೋಯ್ತು ನಂಗೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ, ಬಹಳ ಶ್ರೀಮಂತೆ, ಕಾರಲ್ಲಿ ಬಂದಿದ್ದಾಳೆ, ವಾವ್ ದಟ್ಸ್ ಗ್ರೇಟ್, ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ, ಯಾರ್ಯಾರಿದ್ದೀರಾ? ನಾನು ನನ್ನ ಹಸ್ಬೆಂಡ್ ಇಬ್ರು ಒಂದೇ ಮನ್ಲಿದ್ದೀವಿ ಮೇಡಮ್. ಆಳಾದವಳು ಗಂಡ ಅಂತ ಒಂದೇ ಮನ್ಲಿರೋದೇ ಜಾಯಿಂಟ್ ಫ್ಯಾಮಿಲಿ ಅನ್ಕೊಂಡ್ಬಿಟ್ಟಿದ್ದ. ಈ ಮಟ್ಟಕ್ಕೆ ನಾವು ಕೆಟ್ಟೋದ್ರೆ ನಮ್ಮನ್ನು ಯಾರೂ ರಿಪೇರಿ ಮಾಡೋಕ್ಕಾಗಲ್ಲ. ಬಂಧುಗಳೇ, ಆಫ್ಟರ್ ಆಲ್ ಮದುವೆ ಅಂದರೆ ಮ್ಯೂಚುವಲ್ ಟ್ರಸ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್. ನೀವು ನಿಮ್ಮವ್ರನ್ನೆಲ್ಲರನ್ನ ಬಿಟ್ಟು ಬಹಳ ದೂರ ಇರ್ತೀರಾ. ದಯವಿಟ್ಟು ಬೇಜಾರಾದಾಗ ಕಾರಿಗೋ ಶೆಡ್ಡಿಗೋ ಒದಿರಿ, ಗಂಡನ್ನ ಹೆಂಡತಿನ ಒದ್ಕೋಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕಡೆ ಇರುತ್ತೆ. ನಾವು ಇಂಡಿಯಾದಲ್ಲಿ ಇರೋರು ಜಗಳ ಆಡಲ್ಲ ಅಂತಿಲ್ಲ, ಆಡ್ತೀವಿ. ತವ್ರ ಮನೆ ಹತ್ರ ಇರುತ್ತೆ, ಹೋಗ್ಬೋದು. ನಿಮಗೆ ತುಂಬ ಖರ್ಚು ಜಾಸ್ತಿ, ಹೋಗೋಕ್ಕಾಗಲ್ಲ, ನೈಟ್ ಔಟ್ ಪಾರ್ಟಿಗೆ ಹೋಗಿ ಬೈಕೋಬೇಕಾಗತ್ತೆ. ಅದರಿಂದ ಖುಷಿ ಆಯ್ತು ನನಗೆ. ಯಾಕೆ ಅಂದರೆ ನಮ್ಮ ವಾಯ್ಸ್ ಇದೆಲ್ಲ ಮಹಿಳೆಯರದ್ದು, ನನಗೆಲ್ಲೇ ಇದ್ರು ಕೂಡ ನಾನು ಯಾವತ್ತೂ ಹೆಣ್ಮಕ್ಳು ಪರ. ನೀವು ಎಷ್ಟೇ ಕಾರ್ಯಕ್ರಮ ಮಾಡ್ರಿ, ಗಂಡ್ಮಕ್ಳು ಬೇಜಾರು ಮಾಡ್ಕೋಬೇಡಿ. $1,000 ಕೊಟ್ಟು ಸೂಟ್ ತಗೊಳ್ಳಿ, ಯಾವನಾದ್ರೂ ನೋಡ್ತಾನೇನು? ನಾವೊಂದು 5,000 ರೂಪಾಯಿ ಸೀರೆ ಉಟ್ಟರೆ ಸಾಕು, ಅದೇ ಗ್ಲಾಮರ್. ನಾನಂತೂ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತೀನಿ, ಮುಂದಿನ ಜನ್ಮ ಇದ್ರೆ ಹೆಣ್ಣಾಗೆ ಹುಟ್ಟಿಸು ದೇವ್ರೆ ಅಂತ ಬೇಡ್ಕೊಳ್ತೀನಿ. ನಮ್ಗೆ ಅಡ್ವಾಂಟೇಜ್ ಇದೆ. ಆಮೇಲೆ ನಾವು ನೋಡಿ, ಆದ್ರೆ ನಮ್ಮ ಹೆಣ್ಮಕ್ಳದ್ದು ನಿಮ್ಮಲ್ಲಿ ನನ್ಗೆ ಖುಷಿ ಆಗಿದ್ದು, ಅಮೆರಿಕಕ್ಕೆ ಬಂದ ಮೇಲೆ ಪುಣ್ಯ ತೆಗಿತೀರು, ಇಲ್ಲಿ ಜಾಸ್ತಿ ಮೊಬೈಲ್ ಅಡಿಕ್ಷನ್ ಇಲ್ಲ, ಫೇಸ್ಬುಕ್ ಅಡಿಕ್ಷನ್ ಇದೆ. ಎಲ್ಲರೂ ನೀ ಫೇಸ್ಬುಕ್ ಅಲ್ಲಿ ಇದೆಯಾ, ನೀ ಫೇಸ್ಬುಕ್ ಅಲ್ಲಿ ಇದೆಯಾ? ಫೇಸ್ಬುಕ್ ಅಲ್ಲಿ ತುಂಬಾ ಸುಂದರವಾದ ಫೋಟೋ ಹಾಕೊಂಡಿರ್ತೀರಾ, ಆದ್ರೆ ರಿಯಲ್ ಫೇಸ್ ಅಷ್ಟೇ ಸುಂದರವಾಗಿರ್ಬೇಕು ಅಂತ ನನ್ನ ಆಸೆ ಅಷ್ಟೇನೆ. ಯಾಕೆ ಅಂದ್ರೆ ಫೇಸ್ಬುಕ್ ಎಲ್ಲ ನೋಡ್ತಾರೆ ಸಂತೋಷ. ನಮ್ಮ ಇಂಡಿಯಾನಲ್ಲಿ ಮೊಬೈಲ್ ಅಡಿಕ್ಷನ್ ಹಿಂಗೆ, ಅದರಲ್ಲೂ ಟೀನೇಜ್ ಹುಡುಗಿರಿಗೆ, ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ. ನೀವು ಬಂದಾಗ ಗಮನಿಸಿ, ಎಲ್ಲರ ಕೈಲೂ ಮೊಬೈಲ್, ಎಲ್ಲರೂ ಟೆಕ್ಸ್ಟ್ ಮಾಡ್ತಿರ್ತಾರೆ, ಯಾರು ಎದುರು ಬದರು ಮಾತಾಡಲ್ಲ. ಅದರಲ್ಲೂ ಪುಣ್ಯ ಕಿತ್ತಿರು ಹುಡುಗಿರು. ನಂಗೊಂದು ಕ್ಯೂರಿಯಾಸಿಟಿ, ಏನ್ ಮಾತಾಡ್ತಾವೆ ಇವು ಕಾಲೇಜು? ನನಗೂ ಮಗಳಿದ್ದಾಳಲ್ಲ, ಕಾಲೇಜ್ ಓದವಳು, ಏ ಫೋನ್ ಹಿಡಿದ್ರೆ 1 ಅವರ್ ಕೇಳ್ಗಿಡಲ್ಲ. ಮೊನ್ನೆ 1/2 ಗಂಟೆಗೆ ಇಟ್ಟರೆ ಅವ್ರ ಅಪ್ಪಂಗೆ ಆಶ್ಚರ್ಯ, ಏನ್ ಮಗಳೇ 1/2 ಗಂಟೆಗೆ ಫೋನ್ ಇಟ್ಟೆ, ಅಯ್ಯೋ ಅಪ್ಪ ಯಾವ್ದೋ ರಾಂಗ್ ನಂಬರ್ 1/2 ಗಂಟೆ ಮಾತಾಡ್ತಾವೆ ಇವು ಈ ಮಟ್ಟಕ್ಕೆ. ಅದಕ್ಕೆ ಬಸ್ ಅಲ್ಲಿ ಹೋಗುವಾಗ ಕ್ಯೂರಿಯಾಸಿಟಿಗೆ ಕಾಲೇಜ್ ಹುಡುಗಿರ್ ಪಕ್ಕ ಕೂತಿರ್ತೀನಲ್ಲ, ಟ್ರೈ ಮಾಡ್ತೀನಿ ಕೇಳಿಸ್ಕೊಳಕ್ಕೆ, ಹೆಂಗ್ ಮಾತಾಡ್ತಾರ ಅವರು? ಹಾಯ್,
ನೋ ಸಾರಿ ಒಂದ್ ಗಂಟೆ ಆದ್ಮೇಲೆ ನನಗ ಅಯ್ಯೋ ಅನ್ಸದು ಪಾಪ ಹುಡುಗರ ಕರೆನ್ಸಿ ಹಾಕ್ಸೋದು ಇಷ್ಟೆಲ್ಲ ಆಗ್ಲಿ ರಿಸಲ್ಟ್ ಬಂದ್ರೆ ನೋಡಿ ಹೆಣ್ಣು ಮಕ್ಕಳದೇ ಮೇಲುಗೈ ಅದನ್ನ ನಾವ್ ಯಾವತ್ತು ಬಿಟ್ಕೊಡಲ್ಲ ಹಂಗಂದಾಗೆಲ್ಲ ಹುಡುಗರು ಜಗಳ ಮಾಡ್ತಾವೆ ಸುಮ್ನಿರಿ ಮೇಡಮ್ ಒಳ್ತಾವೆ ಅಂತ ನಾವೇ ಬಿಟ್ಕೊಟ್ಬಿಡ್ತೀವಿ ಆದ್ರೆ ನಂಗೆ ಒಂದು ಹುಡುಗರ ಬಗ್ಗೆ ಖುಷಿ ನಮ್ಮ ಹುಡುಗರಿಗೆ ದುರಾಸೆ ಇಲ್ಲ ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ ಹುಡುಗಿರ್ಗೆ ಆಸೆ ಜಾಸ್ತಿ ಎಷ್ಟಾರು ಮಾರ್ಕ್ಸ್ ಬರ್ಲಿ ನೋಡಿ ನಮ್ಮ ಎದುರುಗಡೆ ಮನೆಯವಳು ಹಾಳಾದವನು ಯಾವನ್ ವ್ಯಾಲ್ಯೂಯೇಷನ್ ಮಾಡಿದ್ನೋ ಅವ್ನ ಕೈಗೆ ಅವಕಾಶ ಅದು ಇದು ಎಲ್ಲ ಬೈದ್ಲವಳು ಏ ಯಾಕಮ್ಮ ಫೇಲ್ ಮಾಡ್ಬಿಟ್ಟಿದಾರ ಇಲ್ಲ ಆಂಟಿ 100 to 99 ಬರ್ಬೇಕು ಹಂಗ್ ಬರ್ದಿದ್ದೀನಿ ಯಾವನ ಪಾಪಿ 90 ಕೊಟ್ಟಿದ್ದಾನೆ ನನಗೆ ಈ ಕಡೆ ಮನೆ ಹುಡುಗಂದ ಯೋಚನೆ ಏ ಏನೋ ರಿಸಲ್ಟ್ ಏನಾಯ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾಮ ಇಟ್ಕೊಂಡ್ಬಿಟ್ಟಿದ್ದಾನೆ ಅಯ್ಯೋ ಆಂಟಿ ಯಾವ ಪುಣ್ಯಾತ್ಮ ವ್ಯಾಲ್ಯೂಯೇಷನ್ ಮಾಡಿದ್ನ ಅವ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ 35 ಕೊಟ್ಟು ಮುಂದಕ್ಕೆ ತಳ್ಳ ಅವನೇ ಮೂವತ್ತೈದು ನಂಬರ್ಗೆ ಅವನ ಹೆಂಡತಿ ಮಕ್ಕಳು ವಂಶ ಚೆನ್ನಾಗಿರ್ಲಿ ಅಂತಾರಲ್ಲ ನಮ್ಮ ಹುಡುಗರು ಅವ್ರು ಒಳ್ಳೆತನಕ್ಕೆ ಒಂದು ಚಪ್ಪಾಳೆ ಹೊಡೀರಿ ಪಾಪ ತುಂಬಾ ಸಂತೋಷ ಆಯ್ತು ಬಂಧುಗಳೇ ತುಂಬಾ ಖುಷಿ ಆದಾಗ ಟೈಮ್ ಲಿಮಿಟ್ ಮರ್ತ ಹೋಗುತ್ತೆ ಆದ್ರೆ ಅಧ್ಯಕ್ಷರು ವಿಜಯ್ ಅವರು ಅಲ್ಲೇ ಕೂತ್ಕೊಂಡು ಇಲ್ಲೇ ಗುರಾಯಿಸ್ತಾ ಇದ್ದಾರೆ ಸೊ ಹಾಗಾಗಿ ಮತ್ತು ವಲ್ಲೀಶ್ ಅವರ ನಾಟಕ ಇದೆ ನಿಮ್ಮ ಸಮಯದ ಪ್ರಜ್ಞೆ ನಮಗಿದೆ ಯಾಕೆಂದ್ರೆ ನಮ್ದು ಇದು ಎರಡನೇ ಭೇಟಿ ಕೊನೆ ಭೇಟಿ ಆಗ್ಬಾರ್ದಲ್ವಾ ಮತ್ತೊಂದ್ಸಲ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ನನಗಿದೆ ಕೊನೆ ರಾಗಿ ಮುದ್ದೆ ಹೇಳ್ಬೇಕಾ ಓಕೆ ಸರ್ ಹೇಳ್ಬೋದಾ ಓಕೆ ಬಹಳ ಜನ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಆದಷ್ಟು ಆಗ ಹೇಳಿದ್ದೆ ಯಾವ ಪ್ರಸಂಗ ಹೇಳ್ಬಾರ್ದು ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ರಾಗಿ ಮುದ್ದೆ ಇಷ್ಟ ಅಂದ್ರೆ ನಮ್ಗೆಲ್ಲ ಗೊತ್ತು ಬಹಳ ಫೇವರೇಟ್ ಆಹಾರ ಅದು ನೀವು ಅಮೆರಿಕದಲ್ಲಿ ಬಂದ್ರು ತುಂಬಾ ಜನ ನಮ್ಮ ರವಿಶಂಕರ್ ಹೇಳ್ತಾ ಇದ್ರು ನಾವು ಮಾಡ್ಕೊಂಡು ತಿಂತೀವಿ ಮೇಡಮ್ ಬುಲೆ ಇಷ್ಟ ನಮ್ಗೆ ಅಂದ್ರು ನಾನು ಈ ರಾಗಿ ಮುದ್ದೆ ಬಗ್ಗೆ ಕೇಳಿದ್ದು ನಮ್ಮ ಬೆಂಗಳೂರಿನ ಒಂದು ಕ್ಲಬ್ ಅಲ್ಲಿ ಲೇಡೀಸ್ ಹೇ ಸೀಮಾ ಯು ನೋ ದಟ್ ಡಾಕ್ಟರ್ ಅವರ್ ಫ್ಯಾಮಿಲಿ ಡಾಕ್ಟರ್ ಹಿ ಹಸ್ ಆಸ್ಕ್ ಮೈ ಹಸ್ಬೆಂಡ್ ಟು ಹ್ಯಾವ್ ರಾಗಿ ಬಾಲ್ ಪಾ ಕ್ಯಾನ್ ಯು ಟೀಚ್ ಮೀ ಹೌ ಟು ಮೇಕ್ ರಾಗಿ ಬಾ ಯಾ ನಂಗೆ ಅರ್ಥನೇ ಆಗ್ಲಿಲ್ಲ ಅದು ತುಂಬಾ ಹೊತ್ತು ಟ್ರಾನ್ಸ್ಲೇಟ್ ಮಾಡ್ಕೊಂಡೆ ಮನಸ್ಸಲ್ಲಿ ಹಿಂಗಂದ್ರೆ ಹಿಂಗ ಓ ರಾಗಿ ಬಾಲ್ ನೆನಪಾಯ್ತು ಅವಳ ಎಕ್ಸ್ಪ್ಲನೇಷನ್ ಶುರು ಮಾಡಿದ್ಲು ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಕೀಪ್ ಒನ್ ಥಿಕ್ ಕಾಪರ್ ಬಾಟಮ್ ವ್ಯಾಸಲ್ ಆನ್ ದ ಸ್ಟೌವ್ ಅಂಡ್ ಯು ಹ್ಯಾವ್ ಟು ಪೋರ್ 1.5 liters ಆಫ್ ಮಿನರಲ್ ವಾಟರ್ ಇಲ್ಲಾದ್ರೆ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಆಗ್ಬಿಡುತ್ತಪ್ಪ ಯು ಹ್ಯಾವ್ ಟು ಬಿ ಕಾಶಿಯಸ್ ದಟ್ ವಾಟರ್ ಯು ನೋ ದಟ್ ಶುಡ್ ಬಾಯ್ಲ್ 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 ಇನ್ ದ ಮೀನ್ ಟೈಮ್ ಯು ಮೆಷರ್ ಅಂಡ್ ಕೀಪ್ ರಾಗಿ ಪೌಡರ್ ರೆಡಿ ಎಕ್ಸ್ಕ್ಯೂಸ್ ಮೀ ಕಾಣಿಯಮ್ಮ ದಟ್ ರಾಗಿ ಪೌಡರ್ ಯಾವ ಕಲರ್ ಇರುತ್ತೆ ಓ ಮೈ ಗಾಡ್ ಆಲ್ಮೋಸ್ಟ್ ಮೈ ಸ್ಕಿನ್ ಕಲರ್ ಮೇಕಪ್ ಇಲ್ದಿದ್ದಾಗ ಪ್ಲೀಸ್ ಡೋಂಟ್ ಆಸ್ಕ್ ಕ್ವೆಶನ್ ಇನ್ ದ ಮಿಡ್ಲ್ ಐಲ್ ಫಾರ್ಗೆಟ್ ದ ಹೋಲ್ ಪ್ರೋಸೆಸ್ ಓಕೆ ಓಕೆ ವೆನ್ ದ ವಾಟರ್ ಈಸ್ ಬಾಯ್ಲಿಂಗ್ ನೋ ಯು ಪೋರ್ ರಾಗಿ ಪೌಡರ್ ಅಂಡ್ ಯು ಕೀಪ್ ಎ ಸ್ಟಿಕ್ ರೆಡಿ ಸ್ಟಿಕ್ ವಾಕಿಂಗ್ ಸ್ಟಿಕ್ ಹಾಕಿ ಸ್ಟಿಕ್ ಓ ಮೈ ಗಾಡ್ ಹಸ್ಬೆಂಡ್ಸ್ ನಮ್ಮ ಮಕ್ಕಳನ್ನೆಲ್ಲ ಹೆದರ್ಸಕ್ಕೆ ಇಟ್ಕೋತೀವಲ್ಲ ಅಂತ ಸ್ಟಿಕ್ ವೆನ್ ಇಟ್ ಈಸ್ ಬಾಯ್ಲಿಂಗ್ ನೋ ಸ್ಟಾರ್ಟ್ ಸ್ಟಾರಿಂಗ್ ಇಟ್ ಸ್ಟಾರ್ ಅಂಡ್ ಸ್ಟಾರ್ ಅಂಡ್ ಸ್ಟಾರ್ ಎಕ್ಸ್ಕ್ಯೂಸ್ ಮೀ ಕಣಿಮ್ಮ ಅದಕ್ಕೇನಾದ್ರೂ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕ್ಬೇಕಾ ಓ ಮೈ ಗಾಡ್ ನಾಟ್ ನೆಸರಿ ನೀನ್ ಸರಿಯಾಗಿ ಸ್ಟಾರ್ ಮಾಡ್ತಿದ್ರೆ ಅದೇ ದ್ರಾಕ್ಷಿ ಗೋಡಂಬಿ ಶೇಪಿಗೆ ಬಂದ್ಬಿಡುತ್ತೆ ಯು ಶುಡ್ ವಾಚ್ ಕನ್ಸಿಸ್ಟೆನ್ಸಿ ಅದು ಕೇಸರಿ ಬಾತ್ಗಿಂತ ಥಿಕ್ ಆಗ್ಬೇಕು ಅಂಡ್ ಯು ಕೀಪ್ ಐಸ್ ವಾಟರ್ ರೆಡಿ ಅದು ತುಂಬಾ ಹಾಟ್ ಪಾಕ ಕೈಯೆಲ್ಲ ಬಾಬಲ ಆಗ್ಬಿಡುತ್ತೆ ಡಿಪ್ ಯರ್ ಹ್ಯಾಂಡ್ ಇನ್ ಐಸ್ ವಾಟರ್ ಮೇಕ್ ಇಟ್ ರೌಂಡ್ ಶೇಪ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಇನ್ಫ್ಯಾಕ್ಟ್ ನಮ್ ಗ್ರಾನಿ ಹೇಳವ್ರಪ್ಪ ನಮ್ ಮಂಡ್ಯ ಮದ್ದೂರ್ ಕಡೆ ಎಲ್ಲ ವಾಲಿಬಾಲ್ ಥ್ರೋಬಾಲ್ ಸೈಜ್ ಎಲ್ಲ ಮಾಡೋರಂತೆ ಬಟ್ ಫಾರ್ ಯೋರ್ ಹಸ್ಬೆಂಡ್ ಒನ್ ಟೆನ್ನಿಸ್ ಬಾಲ್ ಸೈಜ್ ಇಸ್ ಓಕೆ ಬಟ್ ಹೌ ಟು ಈಟ್ ದಟ್ ಗೀ ಸಾಸ್ ಬಟರ್ ಜಾಮ್ ಓ ಮೈ ಗಾಡ್ ಅವೆಲ್ಲ ವರ್ಕೌಟ್ ಆಗಲ್ಲ ಏನಾದ್ರೂ ತರಕಾರಿ ಸಾಂಬಾರು ಗೊಜ್ಜೊ ಪಜ್ಜೊ ಮಾಡಿ ತಿನ್ಬೇಕು ಬಟ್ ವೈಲ್ ಈಟಿಂಗ್ ಯು ಹ್ಯಾವ್ ಟು ಬಿ ಕಾಶಿಯಸ್ ಅಯ್ಯೋ ಅದನ್ನ ಹಾಕಿಬಾರ್ದು ಅಲ್ಲಿಗೆಲ್ಲ ಚೇಂಗ್ ಅಂತಾರ ಸ್ಟಿಕ್ಕಿ ಸ್ಟಿಕ್ಕಿ ಆಗ ಹಂಚ್ಕೊಂಬಿಡುತ್ತಪ್ಪ ಚಿಕ್ಕ ಚಿಕ್ಕ ಮಾರ್ಬಲ್ ತರ ಮಾಡಿ ಕರಿಯಲ್ಲಿ ಡಿಪ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಾಲೋ ಮಾಡ್ತೀವಲ್ಲ ಹಾಗೆ ಸ್ವಾಲೋ ಮಾಡ್ಬಿಡ್ಬೇಕು
ಆ ನಮ್ಮ ತಾಯಿ ಒನ್ ಅವರ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಇವಳು ಕೇಳಿದ್ ಓ ಗಾಡ್ ದಿಸ್ ಇಸ್ ರಿಯಲಿ ಡಿಫಿಕಲ್ಟ್ ಯು ಆರ್ ರೆಡಿಕ್ಯುಲಸ್ ಹೌ ಡಿಡ್ ಯು ಲರ್ನ್ ದೀಸ್ ಓ ನನ್ನ ಆ ಫೈವ್ ಸ್ಟಾರ್ ಹೋಟೆಲ್ಗೆ 25 days 25,000 ಕುಕ್ಕರಿ ಕ್ಲಾಸ್ಗೆ ಹೋಗಿದ್ನಲ್ಲ ಕೊಟ್ಟು ಅಲ್ಲಿ ಇದನ್ನು ಕಲ್ತ್ಕೊಂಡೆ ರಾಗಿ ಮುದ್ದೆ ಮಾಡೋದೇ ಆಗಲಿ ಕನ್ನಡ ಭಾಷೆನ ಪ್ರೀತಿಸೋದೇ ಆಗಲಿ ಕನ್ನಡ ನಾಡಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೋದೇ ಆಗಲಿ ಕಾವೇರಿ ನಮ್ದು ಅಂತ ಹೇಳ್ಕೊಳಕ್ಕಾಗಲಿ ನಾವು ಯಾವತ್ತೂ ಎರಡನೇ ಸಲ ಆಲೋಚನೆ ಮಾಡಬಾರ್ದು ಬಂಧುಗಳೇ ಆ ಕ್ಷಣ ತಾಯಿ ಭುವನೇಶ್ವರಿ ನಮ್ಮನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ತುಂಬ ಅದ್ಭುತವಾದ ಅವಕಾಶ ಕಲ್ಪಿಸ್ಕೊಟ್ರಿ ಅರವಿಂದ್ ಅಂತಹ ದಂಪತಿಗಳನ್ನ ಭೇಟಿಯಾಗೋ ಅವಕಾಶ ಸಿಕ್ತು ನನಗೆಲ್ಲರ ಹೆಸರು ತಗೊಳಕ್ಕಾಗದೇ ಇರ್ಬೋದು ಆದರೆ ನಾನು ಛಾಯಾ ನಿಮಗೆ ಸುಂದರವಾಗಿ ಕಂಡಿದ್ರೆ ನಿನ್ನೆ ಇಲ್ಲಿ ನಮ್ಮ ಚಿತ್ರದುರ್ಗದ ಒಬ್ಬವೇ ಬಂದು ವಿಜಿ ತನ್ನ ಪಾರ್ಲರ್ ನಡೆಸ್ತಾ ಇದ್ದಾರೆ ನಮಗೆ ಸ್ವಲ್ಪ ನಮ್ಮನ್ನು ನಾವು ಒಂಚೂರು ಪ್ಯಾಂಪರ್ ಮಾಡ್ಕೊಳಕ್ಕೆ ಆ ವಿಜಿ ಎಲ್ಲಿದ್ದಾರೋ ಗೊತ್ತಿಲ್ಲ ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಕೊಡಿ ವಿಜಿ ಅವರಿಗೆ ಶಿ ಸಚ್ ಅ ನೈಸ್ ಲೇಡಿ ನನಗೆ ತುಂಬ ಖುಷಿಯಾಗಿದ್ದು ಅದೆಷ್ಟು ಜನ ಕ್ಲೈಂಟ್ಸ್ ಅವ್ರ ಹತ್ರ ಬಂದರು ಅದೆಷ್ಟು ಪ್ರೀತಿಯಿಂದ ಅವರು ವ್ಯವಹರಿಸಿದ್ರು ಕನ್ನಡ ನಾಡಿನ ಮಣ್ಣಿನ ಗುಣ ಅನಿಸುತ್ತೆ ನಾವು ಯಾಕೆ ಜನರನ್ನ ಗೆಲ್ತೀವಿ ಅಂದರೆ ಒಂದು ವಿದ್ಯೆ ಒಂದು ಬುದ್ಧಿ ಜೊತೆಗೆ ಕನ್ನಡಿಗರಿಗಿರುವಂಥ ಒಂದು ಸಾತ್ವಿಕವಾದಂತಹ ಗುಣ ಈ ಗುಣ ನಿಮ್ಮೆಲ್ಲರಲ್ಲೂ ಇದ್ದಿದ್ದರಿಂದ ಯಾಕೆಂದರೆ ನಾನು ಆಗಲೇ ಹೇಳಿದೆ ನೀವೆಲ್ಲ ಸರಸ್ವತಿಯ ಪುತ್ರ ಪುತ್ರಿಯರು ಇಲ್ಲಿ ಬಂದು ಲಕ್ಷ್ಮೀ ಪುತ್ರ ಪುತ್ರಿಯರು ಆಗಿದ್ದೀರಾ ಏನೂ ಇಲ್ಲದೆ ತಲೆ ಖಾಲಿ ಇಟ್ಕೊಂಡು ಬಂದು ನಿಮ್ಮೆದುರಿಗೆ ಮಾತಾಡಿದ್ದೀವಿ ಅಂದರೆ ನಮಗೆ ಭಾಳ ತಾಕತ್ತಿದೆ ಅಂತ ಏನೂ ಇಲ್ಲ ಕನ್ನಡ ಕಲಾವಿದರ ಬಗ್ಗೆ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ನಿಮಗಿರೋ ಅಭಿಮಾನ ನಮಗಿವತ್ತಂಥದ್ದೊಂದು ವೇದಿಕೆ ಕೊಟ್ಟಿದೆ ನಾನು ಬಂದ ತಕ್ಷಣ ನಿಮಗೆ ಕೈ ಮುಗಿದೆ ಒಂದ್ಸಲ ನಮ್ಮ ಬೆರಳುಗಳಿಗೆ ದೊಡ್ಡ ಜಗಳ ಆಗೋಯ್ತಂತೆ ಮನುಷ್ಯನಿಗೆ ಅಹಂ ಇದ್ದಾಗ ಬೆರಳುಗಳಿಗಿರಲ್ವ ಯಾರು ಹೆಚ್ಚು ನಮ್ಮ ಹೆಬ್ಬೆರಳು ಹೇಳ್ತೋ ಎಲ್ರಿಗಿಂತ ನಾನೇ ಸ್ಟ್ರಾಂಗ್ ನೋಡಿ ಕರ್ನಾಟಕದಲ್ಲಿ ಒಂದು ಹೆಬ್ಬೆಟ್ಟು ಹೊತ್ತುಬಿಟ್ರೆ ರಾತ್ರೋರಾತ್ರಿ ಸರ್ಕಾರ ಬಿದೋಗ್ಬಿಡುತ್ತೆ ಹೆಬ್ಬೆಟ್ಟು ಭಾಳ ಸ್ಟ್ರಾಂಗ್ ಇದು ತಮ್ಮ ಫಿಂಗರ್ ಆಗ ನಮ್ಮ ಕಮ್ಯಾಂಡಿಂಗ್ ಫಿಂಗರ್ ಹೇಳ್ತು ಇಲ್ಲ ಇಲ್ಲ ಜಗತ್ತನ್ನೆಲ್ಲ ಕಮ್ಯಾಂಡ್ ಮಾಡೋ ತಾಕತ್ ನನಗಿದೆ ನಾನ್ ಸ್ಟ್ರಾಂಗ್ ನಮ್ಮ ಮಿಡಲ್ ಫಿಂಗರ್ ಹೇಳ್ತು ಎಲ್ರಿಗಿಂತ ಉದ್ದದಪ್ಪ ನಾನೇ ಅಲ್ವಾ ನಾನೇ ಜಾಸ್ತಿ ಆಗ ನಮ್ಮ ರಿಂಗ್ ಫಿಂಗರ್ ನಿಮ್ಮ ಅಮೆರಿಕನ್ ಅರ್ಥದಲ್ಲಿ ಅಲ್ಲ ಬಿಡಿ ರಿಂಗ್ ಫಿಂಗರ್ ಹೇಳ್ತು ಮದುವೆ ಆದರೆ ಎಂಗೇಜ್ಮೆಂಟ್ ಆದರೆ ಉಂಗ್ರ ಹಾಕದ್ ನನಗಪ್ಪ ನನಗೇ ಜಾಸ್ತಿ ಇಂಪಾರ್ಟೆನ್ಸ್ ಆಗ ನಮ್ಮ ಲಿಟ್ಲ್ ಫಿಂಗರ್ ಕಿರುಬೆರಳು ಹೇಳ್ತು ನಂಗದೆಲ್ಲ ಗೊತ್ತಿಲ್ಲರಪ್ಪ ನೀವು ಯಾರಿಗಾದ್ರೂ ನಮಸ್ಕಾರ ಅಂತ ಕೈ ಮುಗಿದ್ರೆ ನಾ ಮುಂದಿರ್ತೀನಿ ನೀವೆಲ್ಲ ನನ್ನ ಹಿಂದೆ ಸಾಲಾಗಿ ನಿಂತಿರ್ತೀರ ಬಂಧುಗಳೇ ನಿಮ್ಮ ಪ್ರೀತಿ ಇವತ್ತು ನಮ್ಮನ್ನು ಗೆಲ್ಸಿದೆ ನನಗೆ ಶ್ವಾನ ಪ್ರೀತಿ ತುಂಬ ಜಾಸ್ತಿ ಹೋಗೋ ಮುಂಚೆ ನಿಮ್ಮ ನಗುಮುಖ ನೋಡಬೇಕು ಅನ್ನೋಕ್ಕೋಸ್ಕರ ಒಂದು ಪ್ರಸಂಗ ಹೇಳಿ ನಾನು ಮಾತು ಮುಗಿಸ್ತೀನಿ ನನಗೆ ನಾಯಿ ಅಂದ್ರೆ ಭಾಳ ಪ್ರೀತಿ ನಿಮ್ಮ ದೇಶದಲ್ಲಿ ನಾಯಿ ಸಾಕೋಕ್ಕೂ ನಮ್ಮ ದೇಶಕ್ಕೂ ಭಾಳ ವ್ಯತ್ಯಾಸ ಇದೆ ನಾವು ಮನೆ ಒಳಗೊಂದು ನಾಯಿ ಸಾಕಿದ್ದೀನಿ ನಮ್ಮ ಮನೆ ಬಾಗಿಲಲ್ಲಿ 14 ಬೀದಿ ನಾಯಿ ಸಾಕಿದ್ದೀನಿ ಎಲ್ಲ ಕರಿ ಕಂತ್ರಿ ಕಜ್ಜಿ ನಾಯಿಗಳು ಆದರೆ ನಂಗೆ ಭಾಳ ಪ್ರೀತಿ ನಾನು ದಿನಾ ಮಧ್ಯಾಹ್ನ ಬನ್ನ ಹಾಕ್ತೀನಿ 25 ಬನ್ನ ಹಾಕ್ತೀನಿ ರಾತ್ರಿ ಹಾಲನ್ನು ಹಾಕ್ತೀನಿ ಮನೆ ಹತ್ರ ಬೇಕರಿ ಇದೆ ದಿನ ಹೋಗಿ ಬಂದ್ ತರೋದ್ರಿಂದ ಬೇಕರಿಲಿ ಇರೋರಿಗೆಲ್ಲ ನಾನು ಯಾರು ಅಂತ ಗೊತ್ತು ನನ್ನ ನೋಡಿದ ತಕ್ಷಣ ಬೇಕರಿ ಹೊಡೆದ್ರೆ ಅಣ್ಣ ನಾಯಿ ಆಂಟಿಗೆ 25 ಬಂದ್ಕೊಡು ನನ್ನ ಐಡೆಂಟಿಟಿನೇ ನಾಯಿ ಆಂಟಿ ಅಂತ ನಂಗೇನು ಬೇಜಾರಿಲ್ಲ ಯಾಕೆ ಅಂದರೆ ನಾಯಿ ಸಾಕಿದ್ರೆ ಮನೆ ಕಾಯುತ್ತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯುತ್ತೆ ಅಂತ ನಂಬಿರೋಳು ನಾನು ನಮ್ಮ ನಾಲ್ಗೆನ ನಾವು ಸಂಭಾಳಿಸ್ಕೊಂಡ್ರೆ ಸಾಕು ನಮ್ಮ ಮನೆತನ ಕಾಯುತ್ತೆ ನಾಲ್ಗೆನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಒಂದ್ಸಲ ಹಲ್ಲು ಮತ್ತು ನಾಲ್ಗೆಗೆ ಜಗಳ ಆಯ್ತಂತ ಯಾರು ಹೆಚ್ಚು ಹಲ್ಲುಗಳು ಹೇಳಿದ್ವು ನಾವು 32 ಮೆಜಾರಿಟಿ ಕೆಲವ್ರು ಬಾಯಿಲ್ 5 ಎಕ್ಸ್ಟ್ರಾ ಬೇರೆ ಇರುತ್ತೆ ಬಟ್ ಮಿನಿಮಮ್ ಇಸ್ 32 ನೀನು ಅಲ್ಪಸಂಖ್ಯಾತ ಒಂದೇ ನಾಲ್ಗೆ ಬಹಳ ಮೆರಿಬೇಡ ನಾಲ್ಗೆ ಹೇಳ್ತ ಹೌದಪ್ಪ ನಾನು ಒಬ್ಬನೇ ಹಂಗಂತ ಸರ್ಕಲಲ್ಲಿ ನಿಂತು ನಾನು ಯಾರನ್ನಾದ್ರೂ ಬಾಯಿಗೆ ಬಂದಂಗೆ ಬೈದ್ರೆ ಬೈಯದ್ ನಾನು ಉದುರಿಸೋದು ನಿಮ್ಮನ್ನ ಹುಷಾರಾಗಿರಿ ಅದರಿಂದ ನಮ್ಮ ನಾಲ್ಗೆಯನ್ನ ನಾವೇ ಸಂಭಾಳಿಸ್ಕೊಳ್ಳೋಣ ಬಂಧುಗಳೇ ಕನ್ನಡ ಸಂಘಗಳ ಸಂತತಿ 1,000,000 ಇದರ ಸದಸ್ಯರ ಸಂಖ್ಯೆ 1,000,000 ನಿಮ್ಮ ಕನ್ನಡ ಪ್ರೀತಿ ಶಾಶ್ವತವಾಗಿರಲಿ ವಿಜಯ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಯಾಕೆಂದ್ರೆ ಇದು ಟೀಮ್ ವರ್ಕ್ ಒಬ್ಬರ ಕೈಯಿಂದ ಆಗೋ ಕೆಲಸ ಅಲ್ಲ ಇಷ್ಟು ಜನ ಕನ್ನಡಿಗರ ದರ್ಶನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ವಲ್ಲೀಶ್ ಅಂತವರು ನಮ್ಮ ಸರ್ಕಾರದವ್ರಿಗೆ ಅಂಥವ್ರು ಕಣ್ಣಿಗೆ ಬೀಳಲ್ಲ ನಿಜವಾಗಿ ಏನಾದರೂ ರಾಜ್ಯೋತ್ಸವ ಪ್ರಶಸ್ತಿ ಹೊರನಾಡ ಕನ್ನಡಿಗರಿಗೆ ಕೊಡಬೇಕಂದ್ರೆ ವಲ್ಲೀಶ್ ಅಂತವ್ರಿಗೆ ಕೊಡಬೇಕು ಯಾವ ಸಾಹಿತಿ ಯಾವ ಕಲಾವಿದ ಬಂದರೂ
ನಿಮ್ಮೆಲ್ಲರ ಪರಿಚಯ ಅವ್ರಿಗೆ ಮಾಡ್ಕೊಡೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇಂಥ ಪುಣ್ಯದ ಕೆಲಸ ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಾ. ಹೂವಿನ ಜೊತೆ ನಾರಿಗೂ ಸ್ವರ್ಗ ಅನ್ನೋ ಹಾಗೆ ನಿಮ್ಮ ಜೊತೆ ಪಾಲ್ಗೊಳ್ಳೋ ಅವಕಾಶ ಸುಧಾ ಬರ್ಗುರ್ ಪಾಲಿಗೆ ಬಂದಿದ್ದು ನನ್ನ ಜೀವನದಲ್ಲಿ ಮರೆಯಲಾಗದಂಥ ಕ್ಷಣ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಯಾವತ್ತೂ ಶಾಶ್ವತವಾಗಿರಲಿ. ನಮ್ಮ ಮಾತುಗಳು ಯಾವತ್ತಾದರೂ ಕೇಳಬೇಕು ಅನಿಸಿದರೆ, ಇನ್ನೊಂದ್ಸಲ ಮೆಲುಕು ಹಾಕಬೇಕು ಅನಿಸಿದರೆ, ಇನ್ನೊಂದಷ್ಟು ಪ್ರಸಂಗಗಳು ನೋಡಬೇಕು ಅನಿಸಿದರೆ, ಹೊರಗಡೆ ನಮ್ಮ ಸಿ ಡಿ ನಿಮಗೋಸ್ಕರ ಕಾದಿದೆ. ನೋ ವರಿ, ನಗ್ತಾ ಇರಿ. ಹಾಗೂ ಛಾಯಾ ಅವರ ಮಧುರ ಕಂಠದ ಗೀತೆಗಳಿದೆ. ಎಲ್ಲವನ್ನೂ ಕೊಂಡು ತಗೊಂಡು ಹೋಗಿ ಕೇಳಿ, ಆನಂದಿಸಿ. ಕನ್ನಡ ಪ್ರೀತಿ ಶಾಶ್ವತವಾಗಿರಲಿ. ಕನ್ನಡ ತಾಯಿ ಭುವನೇಶ್ವರಿಗೆ ಜೈವಾಗಲಿ. ನಮಸ್ಕಾರ. ನಮ್ಮೆಲ್ಲರ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲಿಸಿದ ಶ್ರೀಮತಿ ಸುಧಾ ಅವ್ರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೀಣಾ ಅವರೇ. ಇದೇ ಲಾಸ್ಟ್ ಕಾಸ್ಟ್ಯೂಮೋ ಇನ್ನೊಂದಿದೆಯಾ? ಈಗ ಕನ್ನಡ ಕೂಟದ ಪರವಾಗಿ ಸುಧಾ ಬರ್ಗೂರ್ ಅವರಿಗೆ ಒಂದು ಕಿರುಕಾಣಿಕೆ.